त्रैगुण्यवर्जितमजं विभुमाद्यमीशं वन्दे भवघ्नमरासुरसिद्धवन्द्यं नारायणं नमस्कृत्य नरञ्चैव नरोत्तमं देवीं सरस्वतीं व्यासं ततो जयमुदीरयेत् धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् भवति यदनुभावादेडमुको विवाग्मी जडमतिर पिजंतुर्जायते प्रज्ञमूलिही सकल वचन चेतो देवता भारती सा मम वचसि निधत्ताम सन्निधिम मानसेच नमोस्तु तात्विका देवाहा विष्णु भक्ति परायणाहा धर्म मार्गे प्रेरयंतु भवंत सर्वयेवही नौमिन न्याय सुधा दिकृज्जय मुनीन श्रीपादराट सन्मनीन व्यासारियान विविधा कमब्धिविकरान श्रीवादिराजान वंदे हंसवरान रघु उत्तमगुरून वैद्यवरांधी श्री सत्यव्रत राघवेन्द्र मुनिप्द्बोध सध्यानपिज्ञकोत्थ पंचाश्दर्ष पूजका सत्य प्रमोदतीर्थारियामिन्यायसुधार निजवाद स्नेह व्यक्ति मनुष्य कष्टि ತನ್ನ ಸಹಾನುಭೂತಿಯನ್ನು ತೋರಿಸಬೇಕಾದದ್ದು ಕರ್ತವ್ಯ ಸುಖ ಇರುವಾಗ ಸಂಪತ್ತು ಸಮೃದ್ಧಿಗಳಿರುವಾಗ ಮಾತ್ರ ಸ್ನೇಹವನ್ನು ತೋರುವುದಕ್ಕೆ ಜೊತೆಗೆ ಬಂದು ಕಷ್ಟದಲ್ಲಿರುವಾಗ ಮರೆತು ಏನಾದರೂ ಹತ್ತಿರ ಹೋದರೆ ಸಹಾಯ ಕೇಳುವುದಕ್ಕೆ ನಮ್ಮನ್ನೇ ಕೈಚಾಚಿ ಬೇಡಿ ತೊಂದರೆಗೆ ಈಡು ಮಾಡುತ್ತಾರೆ ಎನ್ನುವ ಭಯಕ್ಕೆ ಹತ್ತಿರ ಹೋಗದೆ ಉಳಿಯುವಂತಹ ಮಿತ್ರರು ನಿಜವಾದ ಮಿತ್ರರಲ್ಲ ಅಂತಹ ಬಂಧುಗಳು ಬಂಧುಗಳಲ್ಲ ನಿಜವಾದ ಬಾಂಧವ್ಯ ಸ್ನೇಹ ಮೈತ್ರಿ ಇದ್ದವರು ಸುಖದಲ್ಲಿಯೂ ಕಷ್ಟದಲ್ಲಿಯೂ ಭಾಗವನ್ನು ತೆಗೆದುಕೊಳ್ಳಬೇಕು ಅನ್ನುವುದನ್ನು ಸೂಚನೆ ಮಾಡುವುದಕ್ಕಾಗಿ ಯಾದವರೆಲ್ಲ ಪಾಂಡವರ ಹತ್ತಿರ ಬರ್ತಾ ಇದ್ದಾರೆ ಪಾಂಡವರಿಗೆ ಜೂಜಾಟದಲ್ಲಿ ಪರಾಜಯವಾಗಿ ವನವಾಸಕ್ಕೆ ಹೋಗುವಂತಹ ಪ್ರಸಂಗ ಬಂತು ಇದನ್ನು ತಿಳಿದ ಎಲ್ಲ ಯಾದವರು ಶ್ರೀಕೃಷ್ಣ ಪರಮಾತ್ಮನನ್ನು ಮುಂದೆ ಮಾಡಿಕೊಂಡು ಕೃಷ್ಣ ಪರಮಾತ್ಮನ ನೇತೃತ್ವದಲ್ಲಿ ಪಾಂಡವರಿದ್ದಲ್ಲಿ ವನಕ್ಕೆ ಬರ್ತಾ ಇದ್ದಾರೆ ಪಾಂಡವರನ್ನು ಭೇಟಿಯಾಗಿದ್ದಾರೆ ಪಾಂಡವರಿಗೆ ಸಾಂತ್ವನವನ್ನು ಹೇಳುವ ಉಳದಲ್ಲ ಯಾದವರ ಮಧ್ಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಮಾತನಾಡ್ತಾನೆ ಯಾವ ದುರ್ಯೋಧನ ಕರ್ಣ ಶಕುನಿ ದುಶ್ಯಾಸನ ಇಂತಹ ಘೋರವಾದ ಅನ್ಯಾಯವನ್ನು ಮಾಡಿದ್ದಾರೆ ತಾನ್ ತಾಂಶ್ಚ ಸರ್ವಾನ್ವಿನಿರ್ಜಿತ್ಯ ಸಹಿತಾನ್ ಸನ ರಾಧಿಪಾನ್ ತತಸ್ಸರ್ವೇ ಅಭಿಷಿಂಚಾಮಹ ಧರ್ಮರಾಜಂ ಯುಧಿಷ್ಠಿರಂ ನಿಕೃತ್ಯ ನಿಕೃತ್ಯ ಅಭಿಚರನ್ ವಧ್ಯ ಏಷ ಸನಾತನ ಈ ಕ್ಷಣದಲ್ಲಿ ನೀವಿಲ್ಲೇ ಇರ್ರಿ ವನದಲ್ಲಿ ನಾವೆಲ್ಲ ಹೋಗಿ ಆ ದುರ್ಯೋಧನ ದುಶ್ಯಾಸನ ಕರ್ಣ ಶಕುನಿ ಮೊದಲಾದವರಗಳನ್ನು ನಿರ್ನಾಮ ಮಾಡಿ ನಿಮ್ಮನ್ನು ಪಟ್ಟಾಭಿಷೇಕ ಮಾಡಿ ರಾಜ್ಯದಲ್ಲಿ ಕೂಡಿಸುವ ಸಿದ್ಧತೆಯನ್ನು ಮಾಡುತ್ತೇವೆ ನ್ಯಾಯದಿಂದ ಯುದ್ಧ ಮಾಡುವ ಅವಶ್ಯಕತೆಯೂ ಇಲ್ಲ ಅವರು ಮನೆಯಲ್ಲಿ ಇದ್ದಾಗಲೇ ಅವರನ್ನು ಸಂಹಾರ ಮಾಡಿದರೂ ತಪ್ಪಿಲ್ಲ ಧರ್ಮದಿಂದ ಯುದ್ಧ ಆಡುವವರ ಜೊತೆಗೆ ಧರ್ಮದಿಂದಲೇ ಯುದ್ಧ ಆಡಬೇಕು ಅನ್ಯಾಯ ಅಧರ್ಮವೇ ಸಾಕಾರ ಮೂರ್ತಿಗಳಾಗಿ ನಿಂತ ಅಧರ್ಮದಿಂದ ಸಮಗ್ರವಾದ ಜಗತ್ತಿಗೇನೆ ಪೀಡೆಯನ್ನು ಕೊಡುವಂತಹ ಜನರಿಗೆ ನ್ಯಾಯ ಧರ್ಮ ಇವುಗಳನ್ನೆಲ್ಲ ನೋಡ್ತಾ ಕೂಡುವ ಅವಶ್ಯಕತೆ ಇಲ್ಲ ನಿಕೃತ್ಯ ನಿಕೃತಿಂ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಮೇಲಿಂದ ಮೇಲೆ ಈ ಮಾತನ್ನು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸಿದ್ದಾರೆ ನಿಕೃತ್ಯ ನಿಕೃತಿಂಹನ್ಯಾತ್ ಯೇಶಧರ್ಮ ಸನಾತನಃ ಅಂತಹ ವಂಚಕರಿಗೆ ಮೋಸ ಮಾಡುವವರಿಗೆ ದುರ್ಜನರಿಗೆ ಮೋಸದಿಂದ ಸಂಹಾರ ಮಾಡುವುದೇ ಧರ್ಮ ಅವರನ್ನು ಸಂಹಾರ ಮಾಡಿ ನಿಮಗೆ ರಾಜ್ಯವನ್ನು ನೀಡುತ್ತೇವೆ ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ಪ್ರತಿಜ್ಞೆಯನ್ನು ಮಾಡಿದ್ದಾನೆ ಭರವಸೆಯನ್ನು ಕೊಟ್ಟಿದ್ದಾನೆ ಅರ್ಜುನ ಶ್ರೀಕೃಷ್ಣ ಪರಮಾತ್ಮನಿಗೆ ಸ್ತೋತ್ರವನ್ನು ಮಾಡಿ ಸಮಾಧಾನ ಮಾಡ್ತಾ ಇದ್ದಾನೆ ಎಷ್ಟು ವಿಚಿತ್ರ ನೋಡಿ ಪಾಂಡವರ ಸಮಾಧಾನಕ್ಕಾಗಿ ಯಾದವರು ಕೃಷ್ಣ ಬಂದದ್ದು ಆದರೆ ಯಾದವರಿಗೆ ಪಾಂಡವರ ಬಗ್ಗೆ ಇರುವಂತಹ ಅಭಿಮಾನ ಅದರಲ್ಲಿಯೂ ಶ್ರೀಕೃಷ್ಣ ಪರಮಾತ್ಮ ಪಾಂಡವರ ಮೇಲೆ ತೋರುವಂತಹ ಪ್ರೀತಿ ಅನುಗ್ರಹ ಎಷ್ಟು ಅಂದರೆ ಕೃಷ್ಣ ಪರಮಾತ್ಮ ನಿತ್ಯ ನಿರ್ದುಃಖ ನಿರ್ದೋಷ ಆ ವಿಷಯ ಬೇರೆ ವ್ಯವಹಾರದ ದೃಷ್ಟಿಯಲ್ಲಿ ಕೃಷ್ಣ ಪರಮಾತ್ಮ ಅತ್ಯಂತ ಕ್ರುದ್ಧನಾಗಿ ಬಹಳ ಸಂತಪ್ತನಾದವರಂತೆ ನಾಟಕ ಮಾಡಿ ಈ ಕ್ಷಣದಲ್ಲಿ ದುರ್ಯೋಧನಾದಿಗಳ ಸಂಹಾರವನ್ನು ಮಾಡುತ್ತೇನೆ ಅಂತ ಹೊರಟರೆ ಪಾಂಡವರೇ ಕೃಷ್ಣನಿಗೆ ಸಮಾಧಾನ ಹೇಳೋ ಪ್ರಸಂಗ ಬಂದಿದೆ ಕೇವಲ ವ್ಯವಹಾರಕ್ಕಾಗಿ ಮಾತ್ರ ಬಂದದ್ದಲ್ಲ ನಿಜವಾಗಿಯೂ ಇವರ ಕಷ್ಟವನ್ನು ಪರಿಹಾರ ಮಾಡಬೇಕೆಂಬ ಉದ್ದೇಶ ಲಕ್ಷ್ಯ ಇದೆ ಅನ್ನುವುದನ್ನು ಶ್ರೀಕೃಷ್ಣ ಪರಮಾತ್ಮ ತೋರಿಸಿದ್ದಾನೆ ಅದರ ಒಂದು ಸಂಕೇತ ಇದು ಅರ್ಜುನ ಶ್ರೀಕೃಷ್ಣ ಪರಮಾತ್ಮನನ್ನು ಅತ್ಯದ್ಭುತವಾಗಿ ಸ್ತೋತ್ರ ಮಾಡ್ತಾನೆ ಕೃಷ್ಣ ಪರಮಾತ್ಮ ನೀನು ಭಕ್ತರ ಮೇಲೆ ಅನುಗ್ರಹ ಮಾಡುವುದಕ್ಕಾಗಿ ಈ ತರಹದ ಶತ್ರುಗಳ ನಾಶವನ್ನು ಮಾಡಿ ನಮ್ಮನ್ನು ಉದ್ಧಾರ ಮಾಡುವುದು ನಿನಗೇನು ಹೊಸದಲ್ಲ ನೀನಿರೋದೇ ಇದಕ್ಕಾಗಿ ಎಷ್ಟು ರೀತಿಯ ಲೀಲೆಗಳನ್ನು ನೀನು ತೋರಿದ್ದಿ ಅಂತ ಊಹೆ ಮಾಡುವುದಕ್ಕೆ ಸಾಧ್ಯ ಇಲ್ಲ ಏನೆಲ್ಲ ನೀನು ಮಾಡಿದ್ದೀ ಅಂತ ಆಲೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಹತ್ತು ಸಾವಿರ ವರ್ಷಗಳವರೆಗೆ ಗಂಧಮಾದನ ಪರ್ವತದಲ್ಲಿ ತಪಸ್ಸು ಮಾಡಿದ್ದೀರಿ ಯಾವ ರೀತಿ ತಪಸ್ಸು ಮಾಡಬೇಕು ಸಜ್ಜನರು ಯಾವ ರೀತಿಯಾಗಿ ತಪಸ್ಸಿಗಾಗಿ ತಮ್ಮ ಸಂಪೂರ್ಣವಾದಂತಹ ಸುಖಗಳೆಲ್ಲವನ್ನೂ ತಿಲಾಂಜಲಿ ಕೊಟ್ಟು ಏಕಾಗ್ರ ಮನಸ್ಸಿನಿಂದ ಸಾಧನೆ ಮಾಡಬೇಕು ಅಂತ ಕಲಿಸುವುದಕ್ಕಾಗಿ ಆ ತಪಸ್ಸಿನ ಮೂಲಕ ಅವರೆಲ್ಲರ ಕಷ್ಟಗಳನ್ನು ಪರಿಹಾರ ಮಾಡುವುದಕ್ಕಾಗಿ ತಪಸ್ಸಿನ ಮಾರ್ಗದರ್ಶನವನ್ನು ಮಾಡಿದ್ದಿ ನೀನು ಯತ್ರ ಸಾಯಂಗ್ರಹೋ ಮುನಿಹಿ ವ್ಯಚರಂಸ್ತಂ ಪುರಾಕೃಷ್ಣ ಪರ್ವತೆಯ ಗಂಧಮಾದನೆ ಲಕ್ಷ ಲಕ್ಷ ವರ್ಷಗಳವರೆಗೆ ಪುಷ್ಕರದಲ್ಲಿ ಕೇವಲ ನೀರನ್ನು ಕುಡಿದು ತಪಸ್ಸು ಮಾಡಿ ತೋರಿಸಿದ್ದಿ ನೂರು ವರ್ಷಗಳವರೆಗೆ ಕೇವಲ ಗಾಳಿಯನ್ನು ಕುಡಿದು ತಪಸ್ಸು ಮಾಡಿಯೂ ತೋರಿಸಿದಿ ಕೇವಲ ಕೃಷ್ಣಾಜನವನ್ನು ಹೊತ್ತುಕೊಂಡು ನೂರಾರು ವರ್ಷಗಳವರೆಗೆ ಇದ್ದಿ ಒಂದೇ ಪಾದದ ಮೇಲೆ ದಿವ್ಯ ಸಹಸ್ರ ವರ್ಷಗಳವರೆಗೆ ಪ್ರಭಾಸ ಕ್ಷೇತ್ರದಲ್ಲಿ ನಿಂತು ತಪಸ್ಸು ಮಾಡಿದಿ ಇದೆಲ್ಲ ಯಾಕೆ ನೀನು ಪರಿಪೂರ್ಣ ನೀನು ನಿರ್ದೋಷ ನಿತ್ಯ ತೃಪ್ತ ಸ್ವತಂತ್ರ ಸರ್ವಾಧ್ಯಕ್ಷ ನೀನು ಸಕಲ ಜಗತ್ತು ನಿನ್ನ ವಶ ನಿನಗೆ ಯಾವುದೂ ಬೇಕಾಗಿಲ್ಲ ನೀನೇನು ಮಾಡುವುದು ಜಗತ್ತಿನ ಹಿತಕ್ಕಾಗಿ ಮನುಷ್ಯ ಯಾವ ರೀತಿಯಾಗಿ ತಪಸ್ಸು ಮಾಡಬೇಕು ಜ್ಞಾನದ ಸಂಪಾದನೆ ಹೇಗೆ ಮಾಡಬೇಕು ಯೋಗವನ್ನು ಹೇಗೆ ಮಾಡಬೇಕು ಪ್ರಾಣಾಯಾಮ ಹೇಗೆ ಧ್ಯಾನ ಹೇಗೆ ಎಲ್ಲವನ್ನೂ ಕಲಿಸಿಕೊಟ್ಟಿದ್ದೀಯ ಕಪಿಲನಾಮಕನಾಗಿ ತತ್ವೋಪದೇಶಗಳನ್ನು ಮಾಡಿ ಸಮಸ್ತವಾದ ಜಗತ್ತಿನ ಬಗ್ಗೆ ಜಗತ್ತನ್ನು ನಿರ್ಮಾಣ ಮಾಡಿದಂತಹ ಸರ್ವೋತ್ತಮನಾದ ಭಗವಂತನ ಬಗ್ಗೆ ನಿನ್ನ ಬಗ್ಗೆ ಜಗತ್ತು ಹಾಗೂ ಜಗತ್ಪತಿ ಇವರಿಬ್ಬರ ಬಗ್ಗೆಯೂ ಅತ್ಯಂತ ವಿಸ್ತೃತವಾದ ತಿಳುವಳಿಕೆಯನ್ನು ನೀಡುವ ಸಾಂಖ್ಯಶಾಸ್ತ್ರವನ್ನು ರಚನೆ ಮಾಡಿದವನು ನೀನೇ ದತ್ತಾತ್ರೇಯನಾಗಿ ಯೋಗವನ್ನು ಪ್ರವರ್ತನ ಮಾಡಿದವನು ನೀನೇ ನಾನಾ ವಿಧವಾದ ಅವತಾರಗಳನ್ನು ಮಾಡಿ ದಶಾವತಾರಗಳನ್ನು ಎತ್ತಿ ವಿವಿಧ ಕಷ್ಟಗಳಿಂದ ಭಕ್ತರನ್ನು ಉದ್ಧಾರ ಮಾಡಿದವನು ಅಂತಹ ನೀನು ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡುವುದಕ್ಕಾಗಿ ನಮ್ಮನ್ನು ರಕ್ಷಣೆ ಮಾಡುವುದಕ್ಕಾಗಿ ಇವತ್ತು ನಮ್ಮ ಹತ್ತಿರ ಬಂದದ್ದು ಇದೇನು ಆಶ್ಚರ್ಯ ಅಲ್ಲ ಇದು ನಿನ್ನ ಸಹಜ ಗುಣ ನಮ್ಮೆಲ್ಲರ ಅಹೋಭಾಗ್ಯ ನಮಗೆ ಬಹಳ ಅವಶ್ಯಕ ನಮಗೆ ಅಗತ್ಯ ನಾವು ದಾರಿ ಕಾಯ್ತಾ ಇದ್ದೇವೆ ಆದರೆ ನಿನಗೆ ಇದು ಹೊಸದಲ್ಲ ಇದು ನಿನ್ನ ಸಹಜವಾದಂತಹ ಗುಣ ಎಂಬುದಾಗಿ ಅರ್ಜುನ ಶ್ರೀಕೃಷ್ಣ ಪರಮಾತ್ಮನ ಸ್ತೋತ್ರವನ್ನು ಮಾಡಿದ್ದಾನೆ ಸ್ತೋತ್ರ ಮಾಡುವಾಗ ಅದು ನಿಂದೆ ಮಾಡಿದಂತೆ ಆಗಿರಬಾರದು ಕೆಲವೊಮ್ಮೆ ಸ್ತೋತ್ರದ ಭರದಲ್ಲಿ ಇಷ್ಟು ಹೊತ್ತು ಪ್ರಾರ್ಥನೆ ಸ್ತೋತ್ರ ಅದರ ಬಗ್ಗೆನೇ ನೀವು ಕೇಳಿದ್ದೀರಿ ಇಷ್ಟು ಕಷ್ಟ ಆದಾಗಾದರೂ ಕೊನೆಗೆ ಈಗಾದರೂ ನಮ್ಮ ನೆನಪಾಯ್ತಲ್ಲ ಅಂತೂ ಹೊತ್ತಿಗೆ ಬಂದು ರಕ್ಷಣೆ ಮಾಡಿದೆಯಪ್ಪ ಬಹಳ ದೊಡ್ಡ ಉಪಕಾರ ಆಯಿತು ಅಂದರೆ ಉಪಕಾರ ಆಯಿತು ಅಂತನೋ ಕೊನೆ ಮಾತೊಂದು ಸ್ತೋತ್ರ ಆಗತ್ತೆ ಅಂತೂ ಇಷ್ಟೊತ್ತು ನೆನಪಾಗದೆ ಈಗಾದರೂ ಬಂದೆಲ್ಲ ಅಂತಂದರೆ ಅದು ನಿಂದೆ ಮಾಡಿದ ಹಾಗೆ ಅದು ಅಂತಹ ದಡ್ಡತನ ಮಾಡಲಿಲ್ಲ ಅರ್ಜುನ ಇವತ್ತಲ್ಲ ಅಲ್ಲ ನಾವು ಪಾಂಡವರಾಗಿ ಅವತಾರ ಮಾಡಿದಾಗಲ್ಲ ಅನಾದಿ ಕಾಲದಿಂದಲೂ ನಮ್ಮನ್ನು ರಕ್ಷಣೆ ಮಾಡುತ್ತಾ ಬಂದವನು ನೀನು ಪ್ರತಿ ಜನ್ಮದಲ್ಲಿಯೂ ನಮಗೆ ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಶಕ್ತಿಗಳನ್ನು ನೀಡಿದವನು ನೀನು ನಾನಾ ತರಹದ ಆಪತ್ತುಗಳು ಅಸುರರಿಂದ ರಾಕ್ಷಸರಿಂದ ಬಂದಾಗ ದೇವತೆಗಳನ್ನು ಮಾನವರನ್ನು ಋಷಿಗಳನ್ನು ಎಲ್ಲರನ್ನೂ ರಕ್ಷಣೆ ಮಾಡಿದಂತಹ ಸರ್ವಸಮರ್ಥನಾದ ವ್ಯಕ್ತಿ ಯಜ್ಞ ಯಾಗ ಇವುಗಳೆಲ್ಲವನ್ನು ಒಬ್ಬರಲ್ಲಿ ನಿಂತು ನೀನೇ ಮಾಡಿಸಿ ನೀನೇ ಅದನ್ನು ಪ್ರೀತಿಯಿಂದ ಸ್ವೀಕರಿಸಿ ಆ ಯಜ್ಞದ ಫಲವನ್ನು ಕೊಟ್ಟು ಅವರನ್ನು ಅನುಗ್ರಹ ಮಾಡ್ತೀಯ ಯಜ್ಞ ಯಾಗಾದಿಗಳನ್ನು ಮಾಡಿದ್ದಾರೆ ಇವರಿಗೆ ಸ್ವರ್ಗವನ್ನು ಕೊಡಬೇಕು ಇವರಿಗೆ ಆಯುಷ್ಯವನ್ನು ಕೊಡಬೇಕು ಆರೋಗ್ಯವನ್ನು ಕೊಡಬೇಕು ಮಕ್ಕಳನ್ನು ಕೊಡಬೇಕು ಮಳೆಯನ್ನು ಕೊಡಬೇಕು ಯಾರಿಗೆ ಏನು ಬೇಕೋ ಆ ತರಹದ ಎಲ್ಲ ವಿಧವಾದ ಸೌಭಾಗ್ಯಗಳನ್ನು ಇಷ್ಟಾರ್ಥಗಳನ್ನು ಕೊಡಬೇಕು ಅಂತ ನೀನೇ ವೇದಗಳಲ್ಲಿ ವ್ಯವಸ್ಥೆಯನ್ನು ಮಾಡಿ ವೇದಗಳಲ್ಲಿ ಆ ತರಹದ ತತ್ವಗಳನ್ನು ಉಪದೇಶ ಮಾಡಿದವನು ನೀನೇ ವೇದಗಳ ಮೂಲಕ ಯಜ್ಞವನ್ನು ಜೀವರಾಶಿಗಳಲ್ಲಿ ನಿಂತು ಮಾಡಿಸುವವನು ನೀನೇ ಫಲ ಕೊಡುವವನು ನೀನೇ ಇಂತಹ ಕಾರುಣ್ಯಕ್ಕೆ ಏನು ಹೇಳಬೇಕು ನಾವು ಯಾರಾದರೂ ವ್ಯಕ್ತಿಗಳು ಹೀಗೆ ಮಾಡುವುದಕ್ಕೆ ಸಾಧ್ಯವೇ ತಾವೇ ತಾವಾಗಿ ತಿಳಿದು ಏನಾದರೂ ಉಪಕಾರ ಮಾಡಿದರೆ ಅದಕ್ಕಾಗಿ ಪ್ರೀತಿಯನ್ನು ಮಾಡಬಹುದು ಪ್ರಶಂಸೆ ಮಾಡಬಹುದು ಪ್ರತ್ಯುಪಕಾರ ಮಾಡಬಹುದು ತಾವೇ ಒಳಗೆ ನಿಂತು ಕೈ ಹಿಡಿದು ಕೆಲಸ ಮಾಡಿಸಿಕೊಂಡು ನೀನು ಉಪಕಾರ ಮಾಡಿದೆ ಅಂತ ಕೀರ್ತಿಯನ್ನು ಕೊಟ್ಟು ಅನುಗ್ರಹ ಮಾಡುವಂತಹ ವ್ಯಕ್ತಿಗಳು ದೇವರನ್ನು ಬಿಟ್ಟರೆ ಇನ್ಯಾರಿದ್ದಾರೆ ಪ್ರಾದುರ್ಭಾವ ಸಹಸ್ರೇಶು ತೇಷು ತೇಷು ತ್ವಯಾ ವಿಭೋ ಅಧರ್ಮ ರುಚಯಃ ಕೃಷ್ಣ ನಿಹತಾಹ ಶತಶೋಸುರ ಸಾವಿರ ಸಾವಿರ ದೈತ್ಯರನ್ನು ಅಸುರರನ್ನು ಸಂಹಾರ ಮಾಡಿದಂತಹ ನಿನಗೆ ಯಾವುದೇ ತರಹದ ಆಶ್ಚರ್ಯ ಅಲ್ಲ ಇದು ಆದರೆ ಜನ ನಿನ್ನನ್ನು ತಪ್ಪು ತಿಳಿದಿದ್ದಾರೆ ನಿನ್ನ ಕಣ್ಣು ಕೆಂಪಾದದ್ದನ್ನು ನೋಡಿ ನಿನ್ನ ಹುಬ್ಬುಗಂಟು ನೋಡಿ ಬಹಳ ಸಿಟ್ಟಿಗೆ ಬಂದಿದ್ದೀಯಾ ಮೈಯೆಲ್ಲ ನಡುಗುತ್ತಾ ಇದೆ ರಕ್ತ ಕುದೀತಾ ಇದೆ ಏನಿದು ಶ್ರೀಕೃಷ್ಣ ಪರಮಾತ್ಮನ ಅವಸ್ಥೆ ಅಂತ ಜನ ತಿಳಿದಿದ್ದಾರೆ ಆದರೆ ನ ಕ್ರೋಧ ನಚ ಮಾತ್ಸರ್ಯಂ ನಾನೃತಂ ಮಧುಸೂದನ ತ್ವೈತಿಷ್ಠತಿ ದಾಶಾರಹ ನನ್ನ ರ ಸಂಸ್ಥ್ಯಂ ರುಜು ಎಂದೆಂದಿಗೂ ನಿನಗೆ ಸಂತಾಪ ಇಲ್ಲ ಕ್ರೋಧ ಇಲ್ಲ ಕೇವಲ ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ಕೊಡಬೇಕು ಅನ್ನುವ ಒಂದೇ ಒಂದು ಕಾರಣಕ್ಕಾಗಿ ಅಸುರರ ಸಂಹಾರವನ್ನು ಮಾಡುತ್ತೀಯೇ ಹೊರತು ಅವರು ಮಾಡಿದ ತಪ್ಪಿನಿಂದ ನೀನು ನಿನ್ನ ಮನಸ್ಸಿನಲ್ಲಿ ಸಂತಾಪವನ್ನು ಮಾಡಿಕೊಳ್ಳೋದೇ ಇಲ್ಲ ಇದು ದೇವರ ಬಹಳ ದೊಡ್ಡ ಗುಣ ಇದು ಸಾಮಾನ್ಯರಲ್ಲಿ ಬರುವುದಕ್ಕೆ ಸಾಧ್ಯವೇ ಇಲ್ಲ ಆದರೆ ಸ್ವಲ್ಪ ಮಟ್ಟಿಗೆ ಇದನ್ನು ಕಲಿಯಬೇಕು ತಪ್ಪು ಮಾಡಿದಾಗ ಶಿಷ್ಯರೋ ಮಕ್ಕಳೋ ಕೈ ಕೆಳಗೆ ಕೆಲಸ ಮಾಡುವವರು ತಪ್ಪು ಮಾಡಿದಾಗ ತಪ್ಪನ್ನು ತಿದ್ದುವಲ್ಲಿ ಮಾತ್ರ ನಮಗೆ ಲಕ್ಷ್ಯ ಇರಬೇಕು ತಪ್ಪು ತಿದ್ದುವುದಕ್ಕೆ ಅವರ ಮೇಲೆ ಸಿಟ್ಟು ಮಾಡಿದಂತೆ ತೋರಬೇಕೇ ಹೊರತು ಆ ತಪ್ಪಿಗೆ ಶಿಕ್ಷೆಯನ್ನು ಅವರಿಗೆ ಕೊಟ್ಟದೇ ನಾವೇ ತೆಗೆದುಕೊಂಡಂತೆ ಆಗಬಾರದು ಮೈಯೆಲ್ಲ ಬಿಸಿ ಮಾಡಿಕೊಂಡು ರಕ್ತ ಎಲ್ಲ ಕುದ್ದು ಸಂತಾಪ ಮಾಡಿಕೊಂಡರೆ ತಪ್ಪು ಮಾಡಿದವರು ಅವರು ಶಿಕ್ಷೆ ತೆಗೆದುಕೊಂಡದ್ದು ನಾವು ಅಂತಾಗತ್ತೆ ಹಾಗಾದರೆ ದೇವರಂತೆ ನಾವು ನಿರ್ದೋಷರಾಗುವುದಕ್ಕೆ ಸಾಧ್ಯ ಇಲ್ಲ ಆದರೆ ತಪ್ಪು ಮಾಡುವ ವ್ಯಕ್ತಿಗೆ ಶಿಕ್ಷೆಯನ್ನು ಕೊಡುವುದರಲ್ಲಿ ಮಾತ್ರ ನಮ್ಮ ಗಮನ ಇರಬೇಕೇ ಹೊರತು ನಾವೇ ನಾವು ಸಂತಾಪ ಮಾಡಿಕೊಳ್ಳಬಾರದು ಇದನ್ನು ನಮಗೆ ದೇವರು ಕಲಿಸಿಕೊಡ್ತಾನೆ ಅರ್ಜುನ ಅದನ್ನು ಹೇಳ್ತಾನೆ ಕೃಷ್ಣ ನಿನ್ನನ್ನು ನೋಡಿ ಇನ್ಯಾರಾದರೂ ಮೋಸ ಹೋಗಬಹುದು ನನಗೆ ಮೋಸ ಇಲ್ಲ ನಿನ್ನ ಭಕ್ತ ನಾನು ನಿನ್ನ ಮಹಿಮೆ ನನಗೆ ಗೊತ್ತು ನ ಕ್ರೋಧಹ ನಚ ಮಾತ್ಸರಿಯಂ ಯಾರನ್ನು ನೋಡಿಯೂ ನಿನಗೆ ಮಾತ್ಸರಿ ಇಲ್ಲ ದುರ್ಯೋಧನಿಗೆ ಸಂಪತ್ತು ಬಂದು ಹೋಯ್ತು ನನ್ನ ಸೋದರತ್ತೆಯ ಮಕ್ಕಳಿಗೆ ಸಂಪತ್ತು ಬರಬೇಕಾಗಿತ್ತು ರಾಜ್ಯ ಉಳಿಯಬೇಕಾಗಿತ್ತು ತಪ್ಪಿ ಹೋಯಿತು ಬೇರೆ ಯಾರಿಗೋ ಬಂತು ಅವರು ಮೇಲೆ ಬಂದರು ಅವರು ಮುಂದೆ ಬರ್ತಾರೆ ಅವರು ನನ್ನ ವಶರಲ್ಲ ಅನ್ನುವುದಕ್ಕಾಗಿ ದುರ್ಯೋಧನಾದಿಗಳ ಬಗ್ಗೆ ನಿನಗೆ ಮಾತ್ಸರ್ಯವೂ ಇಲ್ಲ ಅವರ ಮೇಲೆ ಸಿಟ್ಟೂ ಇಲ್ಲ ಯಾವ ತರಹದ ದೋಷಗಳು ನಿನ್ನಲ್ಲಿಲ್ಲ ಆದರೆ ಅವರು ತಪ್ಪು ಮಾಡಿದ್ದಾರೆ ಅನ್ನುವುದಕ್ಕಾಗಿ ಅವರಿಗೆ ಶಿಕ್ಷೆ ಕೊಡಬೇಕು ಅವರನ್ನು ಸಂಹಾರ ಮಾಡಿ ಧರ್ಮದ ಸ್ಥಾಪನೆಯನ್ನು ಮಾಡಬೇಕು ಇಷ್ಟು ಮಾತ್ರ ನಿನ್ನ ಉದ್ದೇಶವಾಗಿದೆ ನೀನು ಮಾಡುವ ಅನುಗ್ರಹಕ್ಕೆ ಅನಂತ ಅನಂತ ಕೃತಜ್ಞತೆಗಳನ್ನು ನಾವು ಹೇಳಬಹುದು ನಿನ್ನ ಮಹಿಮೆಯಷ್ಟು ಯಾರು ನಾವು ಸೃಷ್ಟಿಯ ಆದಿಯಲ್ಲಿ ನಾಭಿಕಮಲದಿಂದ ಬ್ರಹ್ಮದೇವರನ್ನೇ ಸೃಷ್ಟಿ ಮಾಡಿದ ವ್ಯಕ್ತಿ ಮಧುಕೈಟವರು ಬ್ರಹ್ಮದೇವರಿಗೆ ಪೀಡೆ ಕೊಟ್ಟಾಗ ನೀನು ಕ್ರುದ್ಧನಾದಾಗ ಇದೇ ರೀತಿ ಅವರು ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡಬೇಕು ಅಂತನ್ನುವುದಕ್ಕೋಸ್ಕರ ಕ್ರುದ್ಧನಂತೆ ತೋರಿಸಿದಾಗ ನಿನ್ನಿಂದ ಅವತಾರ ಮಾಡಿದವರೇ ರುದ್ರದೇವರು ಬ್ರಹ್ಮ ರುದ್ರದೇವರೇ ನಿನ್ನಿಂದ ಅವತಾರ ಮಾಡಿದ ನಿನ್ನ ಮಕ್ಕಳು ನಿನ್ನ ನಿಯೋಗದಲ್ಲಿ ವರ್ತನೆ ಮಾಡುವವರು ನೀನು ಮಾಡಿದ ಆಜ್ಞೆಯನ್ನು ಚಾಚು ತಪ್ಪದೆ ಪರಿಪಾಲನೆ ಮಾಡುವವರು ಹೀಗಿರುವಾಗ ಯಾವ ಕೌರವರು ಯಾವ ಶಕುನಿ ಯಾವ ಕರಣ ನಿನ್ನ ಮುಂದೆ ನಿಂತಾರು ನಿನ್ನ ಸಾಮರ್ಥ್ಯದ ಮುಂದೆ ಪ್ರಪಂಚದೊಳಗೆ ಯಾರೂ ನಿಲ್ಲುವುದಕ್ಕೆ ಸಾಧ್ಯ ಇಲ್ಲ ಸಮಗ್ರವಾದ ಜಗತ್ತೇ ನಿನ್ನ ಮುಂದೆ ಪರಮಾಣುವಿನಂತೆ ಬ್ರಹ್ಮಾದಿ ದೇವತೆಗಳೆಲ್ಲ ನಿನ್ನ ವಶರು ಎಂಬುದಾಗಿ ಅರ್ಜುನ ಶ್ರೀಕೃಷ್ಣ ಪರಮಾತ್ಮನ ಸ್ತೋತ್ರವನ್ನು ಮಾಡಿದ್ದಾನೆ ಕೃಷ್ಣ ಪರಮಾತ್ಮ ಅರ್ಜುನನ ಸ್ತೋತ್ರದಿಂದ ಸಂತುಷ್ಟನಾಗಿ ಹೇಳ್ತಾನೆ ಮಮೈವತ್ವಂ ತವೈವಾಹಂ ಏ ಮದೀಯಾ ಸ್ತವೈವತೆ ಯಸ್ವಾಂ ದ್ವೇಷ್ಠಿ ಸಮಾಂ ದ್ವೇಷ್ಠಿ ಯಸ್ವಾಮನು ಸಮಾಮನು ಅರ್ಜುನನ ಮೇಲೆ ಶ್ರೀಕೃಷ್ಣ ಪರಮಾತ್ಮನಿಗೆ ಇರುವಂತಹ ಪ್ರೀತಿ ನೋಡಿ ಇದೊಂದು ಸಾಕು ದೇವರಿಗೆ ನಮ್ಮ ಬಗ್ಗೆ ಈ ಭಾವನೆ ಬಂದಿದೆ ಅಂತಾದರೆ ನಮ್ಮ ಉದ್ಧಾರವಾದಂತೆ ಮೋಕ್ಷವಾದಂತೇನೇ ಸರಿ ಇನ್ನೇನು ಬೇಕಾಗಿಲ್ಲ ಆದರೆ ನಮಗೆ ಆ ಭಾವನೆ ಇರಬೇಕು ದೇವರಿಗೂ ನಮ್ಮ ಬಗ್ಗೆ ಆ ಭಾವನೆ ಬರಬೇಕು ಎರಡು ಬಂದರೆ ಮುಗಿದು ಹೋಯಿತು ಇನ್ನೇನು ಉಳಿದಿಲ್ಲ ಅಲ್ಲಿ ನಾವು ದೇವರ ದಾಸರು ದೇವರು ನನ್ನ ಸ್ವಾಮಿ ಎನ್ನುವ ದೃಢವಾದ ನಂಬಿಕೆ ಮಾತಿನಲ್ಲಿ ಅಲ್ಲ ಮನಸ್ಸಿನಲ್ಲಿ ಈ ತರಹದ ದೃಢವಾದ ಭಾವನೆ ನಮ್ಮಲ್ಲಿ ಮೂಡಿದಾಗ ದೇವರಿಗೂ ಇದೇ ತರಹದ ಭಾವನೆ ಬರ್ತದೆ ಇವನು ನನ್ನ ಭಕ್ತ ನಾನು ಇವನ ಸ್ವಾಮಿ ಇವನನ್ನು ನಾನು ಉದ್ಧಾರ ಮಾಡಬೇಕು ಅಂತ ದೇವರ ಮನಸ್ಸಿನಲ್ಲಿ ಬಂದರೆ ಇನ್ನು ಎಷ್ಟು ಹೊತ್ತು ಮೋಕ್ಷ ಆಗುವುದಕ್ಕೆ ಅದನ್ನು ತಡೆಯುವವರು ಯಾರು ಇವನನ್ನು ಉದ್ಧಾರ ಮಾಡಬೇಕು ಅಂತ ದೇವರಿಗೆ ಇಚ್ಛೆ ಬರುವುದೊಂದೇ ತಡ ಇದೆ ಬಂದ ಮೇಲೆ ಸ್ವಲ್ಪ ತಡಿ ಅಂತ ಹೇಳುವವರು ದೇವರಿಗೆ ಯಾರಿಲ್ಲ ಅದು ಬರೋದಕ್ಕೆ ನಮ್ಮೆಲ್ಲ ಪ್ರಯತ್ನ ಬೇಕು ಅರ್ಜುನನ ಬಗ್ಗೆ ಕೃಷ್ಣ ಹೇಳ್ತಾನೆ ಮಮೈವತ್ವಂ ತವೈವಾಹಂ ನೀನು ನನ್ನ ಭಕ್ತ ನಾನು ನಿನ್ನ ಸ್ವಾಮಿ ಅತ್ಯಂತ ಪ್ರೀತಿಯ ಭಕ್ತ ನೀನು ನಿನ್ನನ್ನು ಯಾರಾದರೂ ಪ್ರೀತಿಸಿದರೆ ನನ್ನನ್ನು ಪ್ರೀತಿಸಿದಂತೆ ನಿನ್ನನ್ನು ದ್ವೇಷ ಮಾಡಿದರೆ ನನ್ನನ್ನು ದ್ವೇಷ ಮಾಡಿದಂತೆ ಇಂತಹ ಮಾತನ್ನು ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳುತ್ತಾ ಇದ್ದಾನೆ ಹೀಗೆ ನಮ್ಮ ಬಗ್ಗೆ ಅರ್ಜುನನಷ್ಟು ಅಲ್ಲ ನಮ್ಮ ಯೋಗ್ಯತೆಗೆ ತಕ್ಕಷ್ಟು ದೇವರು ನಮ್ಮನ್ನು ತನ್ನವನನ್ನಾಗಿ ಸ್ವೀಕಾರ ಮಾಡಬೇಕು ಸ್ವೇ ದಾಸವರ್ಗೇ ಪಿಮಾಮ್ ಅಂತ ಪ್ರಾರ್ಥನೆ ಮಾಡ್ತಾರೆ ಟೀಕಾಕೃತ್ಪಾದರಿಗೆ ಸತ್ಯಪ್ರಿಯ ತೀರ್ಥರು ನಿಮ್ಮ ದಾಸರ ಗುಂಪಿನಲ್ಲಿ ನಾನೂ ಒಬ್ಬ ಅಂತ ನನ್ನನ್ನು ಇಟ್ಟುಕೊಳ್ಳಿ ಅಂತ ಸಾಕು ಹಾಗೆ ಗುರುಗಳು ವಾಯುದೇವರು ಭಗವಂತ ತಮ್ಮ ದಾಸರ ಗುಂಪಿನಲ್ಲಿ ನಾವೊಬ್ಬರು ಅಂತ ಅವರು ಅಂದುಕೊಂಡ್ರೆ ನಾವು ವೇಷ ಹಾಕಿಕೊಂಡ್ರೆ ಅಲ್ಲ ನಿಜವಾದ ಮಾನಸಿಕವಾದ ಭಕ್ತಿಯಿಂದ ದೇವರನ್ನು ಗುರುಗಳನ್ನು ವಾಯುದೇವರನ್ನು ವಶಪಡಿಸಿಕೊಂಡಾಗ ಅತ್ಯಂತ ಪ್ರೀತಿಯಿಂದ ಅನುಗ್ರಹ ಬುದ್ಧಿಯಿಂದ ಇವನು ನನ್ನ ದಾಸಾಂತ ಅವರ ಮನಸ್ಸಿನಲ್ಲಿ ಬಂದರೆ ಸಾಕು ನಮ್ಮ ಉದ್ಧಾರವಾದಂತೆ ಅರ್ಜುನ ಆ ಭಾಗ್ಯವನ್ನು ಪಡೆದಿದ್ದಾನೆ ನಾವು ಆ ಭಾಗ್ಯವನ್ನು ಪಡೆಯುವುದಕ್ಕಾಗಿ ನಿರಂತರವಾದ ಸಾಧನೆಯನ್ನು ಮಾಡಬೇಕು ದೇವರಿಗಾಗಿ ಎಲ್ಲವನ್ನು ಮೀಸಲಿಡಬೇಕು ಅರ್ಜುನ ಇವನು ನರ ಶೇಷದೇವರ ದೇವರ ಅವೇಶ ಇದ್ದಂತಹ ವ್ಯಕ್ತಿ ನರ ಇವನು ಪೌರುಷೇಯವಾದ ಮಹಾಭಾರತಾದಿ ಗ್ರಂಥಗಳಿಗೆ ಅಭಿಮಾನಿಯಾದ ದೇವತೆ ಶ್ರೀಕೃಷ್ಣ ಪರಮಾತ್ಮನ ಈ ಮಾತಿನ ಹಿನ್ನೆಲೆಯಲ್ಲಿರುವ ಆಧ್ಯಾತ್ಮಿಕವಾದ ಮತ್ತೊಂದು ಭಾವ ಅರ್ಜುನ ಇದರ ಅರ್ಥಶಾಸ್ತ್ರಗಳು ಮಹಾಭಾರತಾದಿ ಸಚ್ಚಾಸ್ತ್ರಗಳು ರಾಮಾಯಣ ಮಹಾಭಾರತ ಪಂಚರಾತ್ರ ಭಾಗವತ ಈ ಮೊದಲಾದ ಏನೆಲ್ಲ ಸಚ್ಚಾಸ್ತ್ರಗಳಿವೆ ಈ ಎಲ್ಲ ಸಚ್ಚಾಸ್ತ್ರಗಳ ಮೇಲೆ ನಾವು ವಿಶೇಷವಾದ ಪ್ರೀತಿಯನ್ನು ಮಾಡುವುದು ಆ ಸಚ್ಚಾಸ್ತ್ರಗಳಿಗೆ ಆದರ ಕೊಡುವುದು ಅಂದರೆ ದೇವರನ್ನೇ ಪ್ರೀತಿಸಿದಂತೆ ಈ ಶಾಸ್ತ್ರಗಳ ಬಗ್ಗೆ ನಮಗೆ ದ್ವೇಷ ಇದೆ ಅಂದರೆ ದೇವರನ್ನೇ ದ್ವೇಷ ಮಾಡಿದ ಹಾಗೆ ದೇವರ ಮೇಲೆ ನಮಗೆ ಬಹಳ ಪ್ರೀತಿ ಇದೆ ಆದರೆ ಈ ಶಾಸ್ತ್ರ ಪಾಠ ಪ್ರವಚನ ಇದನ್ನೆಲ್ಲ ನಮಗೆ ಹೇಳಬೇಡಿ ಅಂದರೆ ದೇವರ ಮೇಲೆ ಪ್ರೀತಿ ಇದೆ ಶಾಸ್ತ್ರದ ಮೇಲೆ ಪ್ರೀತಿ ಇಲ್ಲ ಅಂದರೆ ಈ ಮಾತಿಗೆ ಅರ್ಥವೇ ಇಲ್ಲ ಭಗವಂತನ ಮತ್ತೊಂದು ಪ್ರತಿಮೆ ಅದು ಶಾಸ್ತ್ರ ಉಳದೆಲ್ಲ ಪ್ರತಿಮೆಗಳಿಗಿಂತಲೂ ಅತ್ಯಂತ ಶ್ರೇಷ್ಠವಾದ ಪ್ರತಿಮೆ ಅದು ಶಾಸ್ತ್ರ ಉಳದ ಪ್ರತಿಮೆಗಳು ಭಗವಂತನ ರೂಪದ ಸಾಮಾನ್ಯವಾದ ಕಲ್ಪನೆಯನ್ನು ನಮಗೆ ನೀಡಬಲ್ಲವು ಆದರೆ ಆ ಭಗವಂತನ ರೂಪ ಅವನ ಗುಣಗಳು ಅವನ ಕ್ರಿಯೆ ಅವನ ಮಹಾತ್ಮ್ಯ ಅವನ ಬಗ್ಗೆ ಇರುವ ಎಲ್ಲ ತಪ್ಪು ತಿಳುವಳಿಕೆಗಳನ್ನು ದೂರ ಓಡಿಸಿ ಅವನು ಮಾಡುವ ಅನುಗ್ರಹವನ್ನು ಉಪಕಾರವನ್ನು ನಿಸ್ಸಂಶಯವಾದ ರೀತಿಯಲ್ಲಿ ನಮಗೆ ತಿಳಿಸುವ ಭಗವಂತನ ನಿಜವಾದ ಅಧಿಷ್ಠಾನ ಪ್ರತಿಮೆಗಳು ಅಂದರೆ ಮಹಾಭಾರತ ಭಾಗವತಾದಿ ಸಚ್ಛಾಸ್ತ್ರಗಳು ಇಂತಹ ಭಗವಂತನ ಪ್ರತಿಮೆಗಳಂತೆ ಇರುವ ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾದ ಶಾಸ್ತ್ರಗಳನ್ನು ನಿಂದೆ ಮಾಡಿದರೆ ಶಾಸ್ತ್ರಗಳ ಅಧ್ಯಯನವನ್ನು ಮಾಡದೆ ಅವುಗಳನ್ನು ಉದಾಸೀನ ಮಾಡಿದರೆ ದೇವರನ್ನೇ ಉದಾಸೀನ ಮಾಡಿದಂತೆ ದೇವರನ್ನೇ ನಿಂದೆ ಮಾಡಿದಂತೆ ಇವುಗಳನ್ನು ಅತ್ಯಂತ ಆದರದಿಂದ ಶ್ರವಣ ಮಾಡಿ ಇವುಗಳಲ್ಲಿ ಹೇಳಿದಂತೆ ನಾವು ವರ್ತನೆ ಮಾಡಿದರೆ ಭಗವಂತನನ್ನು ನೇರವಾಗಿ ನಾವು ಪ್ರೀತಿಸಿ ಪರಮಾತ್ಮನ ಆಜ್ಞೆಯನ್ನೇ ಪರಿಪಾಲಿಸಿ ಪರಮಾತ್ಮನ ಅನುಗ್ರಹವನ್ನು ನಾವು ಸಂಪಾದಿಸಿದಂತೆ ಇದು ಶ್ರೀಕೃಷ್ಣ ಪರಮಾತ್ಮನ ಆಂತರ್ಯ ಯಸ್ತ್ವಾಂ ದಿವೇಷ್ಟಿ ಸಮಾಂ ದ್ವೇಷ್ಟಿ ಯಸ್ತ್ವಾಂನು ಸಮಾಮನು ಅದಕ್ಕಾಗಿಯೇ ಪ್ರಾರಂಭದಲ್ಲಿ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ನರ ಆ ನರನ ಆವೇಶವೇ ಅರ್ಜುನನಲ್ಲಿ ಆ ನರ ಈ ಶಾಸ್ತ್ರಗಳಿಗೆ ಅಭಿಮಾನಿ ದೇವತೆಯಾದದ್ದರಿಂದಲೇ ಅವನಿಗೆ ನಮಸ್ಕಾರ ಮಾಡಿ ಶಾಸ್ತ್ರದ ಪ್ರವಚನ ಶ್ರವಣ ಇವುಗಳ ಪ್ರಾರಂಭವನ್ನು ಮಾಡುವುದು ಅಂತ ತಿಳಿಸ್ತಾರೆ ನರಸ್ತಮಸಿ ದುರ್ಧರ್ಷ ಹರಿರ್ನಾರಾಯಣೋಹ್ಯಹಂ ನೀನು ನರಾವೇಶ ಇದ್ದವನು ನಾನು ನಾರಾಯಣ ಇಂತಹ ಶ್ರೇಷ್ಠವಾದ ನಮ್ಮಿಬ್ಬರ ಈ ಸಮಾಗಮದಿಂದ ನಿಶ್ಚಿತವಾಗಿಯೂ ಸಕಲ ಜಗತ್ತಿಗೆ ಕ್ಷೇಮವಾಗತ್ತೆ ಕಲ್ಯಾಣವಾಗತ್ತೆ ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನನ್ನು ಸಮಾಧಾನ ಮಾಡಿದ್ದಾನೆ ದ್ರೌಪದಿ ಕೃಷ್ಣ ಪರಮಾತ್ಮನ ಹತ್ತಿರ ಬಂದು ತನ್ನ ದುಃಖವನ್ನು ತೋಡಿಕೊಳ್ತಾಳೆ ಮೊನ್ನೆ ಹೇಳಿದ ಹಾಗೆ ಭಾರತೀ ದೇವಿಯರಿಗೆ ದುಃಖ ಇಲ್ಲ ಯಾವಾಗಲೂ ಭಗವಂತನ ಚಿಂತನದಲ್ಲಿ ಪರಮಾನಂದದಲ್ಲಿ ಮಗ್ನರಾದ ಆ ಮಹಾನುಭಾವರಿಗೆ ಈ ಸಣ್ಣ ಲೌಕಿಕವಾದ ಕಾರಣ ಯಾವುದೇ ತರಹದ ದುಃಖವನ್ನು ತರುವುದಕ್ಕೆ ಸಾಧ್ಯ ಇಲ್ಲ ಆದರೆ ಯಾವ ರೀತಿ ವ್ಯಕ್ತಿ ತನಗೆ ದುಃಖ ಬಂದಾಗ ಭಗವಂತನಿಗೆ ಶರಣು ಹೋಗಬೇಕು ಯಾವ ರೀತಿ ಪರಮಾತ್ಮನಿಗೆ ಅದನ್ನು ಒಪ್ಪಿಸಿಕೊಳ್ಳಬೇಕು ಶರಣು ಹೋಗೋದು ದುಃಖವನ್ನು ಒಪ್ಪಿಸಿಕೊಳ್ಳೋದು ಇದರ ಅರ್ಥ ಇವನೇ ಈ ದುಃಖಕ್ಕೆ ಪರಿಹಾರಕ ಅಂತನ್ನುವಂತಹ ದೃಢವಾದ ವಿಶ್ವಾಸ ನಮ್ಮಲ್ಲಿದೆ ಅಂತ ಅರ್ಥ ಆ ತರಹದ ವಿಶ್ವಾಸವನ್ನು ನಾವು ಯಾರ ಮೇಲೆ ಮಾಡಬೇಕು ಇದನ್ನು ದ್ರೌಪದಿ ದೇವಿಗೆ ತಿಳಿಸಿಕೊಡಬೇಕಾಗಿದೆ ಸಮಸ್ತ ಜಗತ್ತನ್ನು ಕುರಿತು ಅನ್ನುವುದಕ್ಕಾಗಿ ದ್ರೌಪದಿ ಶರಣಾಗತರು ಶರಣಾಗತರಾಗಬೇಕಾದರೆ ಯಾವ ರೀತಿಯಲ್ಲಿ ಶರಣಾಗತರಾಗಬೇಕು ಅನ್ನುವುದನ್ನು ತೋರಿಸಿಕೊಡ್ತಾಳೆ ವಾಸುದೇವ ಹೃಷಿಕೇಶ ವಾಸವಾವರ ಜಾಚ್ಯುತ ದೇವದೇವೋಸಿ ದೇವಾನಾಂ ಇತಿ ದ್ವೈಪಾವಯನೊಬ್ಬ ವೇದವ್ಯಾಸ ದೇವರು ನಿನ್ನ ಬಗ್ಗೆ ವರ್ಣನೆ ಮಾಡುತ್ತಾರೆ ಸರ್ವ ದೇವೋತ್ತಮ ನೀನು ವಾಮನಾವತಾರದಲ್ಲಿ ಇಂದ್ರದೇವರಿಗೆ ಸಮಗ್ರವಾದಂತಹ ಮೂರು ಲೋಕಗಳ ರಾಜ್ಯವನ್ನೇ ತಂದುಕೊಟ್ಟವ ಯಾರ ಕೈಯಿಂದ ವಾಸವಾವರಜಾಚ್ಯುತ ಬಹಳ ಗಂಭೀರವಾಗಿ ಮಾತನಾಡ್ತಾಳೆ ಈ ವಿಶೇಷಣವನ್ನು ಕೊಡುವುದರ ಅರ್ಥ ಬಲಿಚಕ್ರವರ್ತಿಯಿಂದ ಮೂರು ಲೋಕದ ರಾಜ್ಯವನ್ನು ಕಸಿದುಕೊಂಡು ಇಂದ್ರನಿಗೆ ಕೊಟ್ಟ ಮಹಾಪುರುಷ ನೀನು ಆ ಬಲಿ ಯಾರು ನಿನ್ನ ಪರಮ ಭಕ್ತ ನಿನ್ನ ದಾಸಾನುದಾಸ ಯಾವಾಗಲೂ ನಿನ್ನ ಸ್ಮರಣೆ ಮಾಡುವಂತಹ ನಿನ್ನ ಪ್ರೀತಿಗಾಗಿ ಯಜ್ಞಯಾಗಾದಿಗಳನ್ನು ನಿರಂತರವಾಗಿ ಆಚರಿಸಿದೆ ನಿನ್ನ ಅತ್ಯಂತ ಪ್ರೀತಿಯ ಭಕ್ತ ಇಂದ್ರಪದವಿಗೆ ಯೋಗ್ಯನಾದವನೂ ಹೌದು ಇಂದ್ರಪದವಿಗೆ ಯೋಗ್ಯತೆ ಇದೆ ನಿನ್ನ ಭಕ್ತ ಹೌದು ಇಷ್ಟೆಲ್ಲ ಸದ್ಗುಣಗಳಿದ್ದರೂ ವಿಪ್ರರಲ್ಲಿ ವೇದಗಳಲ್ಲಿ ಯಜ್ಞಗಳಲ್ಲಿ ಶ್ರದ್ಧೆಯನ್ನು ಇಟ್ಟುಕೊಂಡವ ಇಷ್ಟೆಲ್ಲ ಸದ್ಗುಣಗಳಿದ್ದಾಗಲೂ ಆ ಬಲಿಚಕ್ರವರ್ತಿಯಿಂದ ರಾಜ್ಯವನ್ನು ಕಸದುಕೊಂಡು ಇಂದ್ರದೇವರಿಗೆ ತಂದು ಒಪ್ಪಿಸಿದೆ ಒಂದೇ ಒಂದು ಕಾರಣಕ್ಕಾಗಿ ಬಲಿಯಷ್ಟೇ ಭಗವದ್ಭಕ್ತನಾಗಿದ್ದರು ಮೂರು ಲೋಕಗಳ ರಾಜ್ಯಕ್ಕೆ ಅರ್ಹನಾಗಿದ್ದರು ಈ ಮನ್ವಂತರದಲ್ಲಿ ಅವನು ರಾಜನಾಗುವಂತೆ ಇಲ್ಲ ಬರುವ ಮನ್ವಂತರದಲ್ಲಿ ಅವನು ರಾಜನಾಗಬೇಕು ಈಗ ಈ ಪುರಂದರನೇ ರಾಜನಾಗಬೇಕು ಅನ್ನುವ ಒಂದೇ ಒಂದು ಕಾರಣಕ್ಕಾಗಿ ಅವನಿಂದ ರಾಜ್ಯವನ್ನು ಕಸಿದು ತಂದು ಇಂದ್ರನಿಗೆ ಪಟ್ಟಾಭಿಷೇಕ ಮಾಡಿದೆ ಆದರೆ ಇವತ್ತು ದುರ್ಯೋಧನ ನಿನ್ನ ಭಕ್ತನೇ ಅಲ್ಲ ದೇವರಲ್ಲಿ ಶ್ರದ್ಧೆ ಇಲ್ಲ ವಿಪ್ರರಲ್ಲಿ ಶ್ರದ್ಧೆ ಇಲ್ಲ ಯಜ್ಞೆಯಾಗಾದಿಗಳನ್ನು ಡಾಂಭಿಕವಾಗಿ ಆಚರಣೆ ಮಾಡ್ತಾನೆ ಇಂತಹ ಅತ್ಯಂತ ದುಷ್ಟನಾದ ಈ ದುರ್ಯೋಧನ ದುಶ್ಯಾಸನ ಶಕುನಿ ಇಂತಹ ಎಲ್ಲ ದುರ್ಜನರಿದ್ದಾಗ ಇಂಥವರಿಂದ ರಾಜ್ಯವನ್ನು ಕಸಿದುಕೊಂಡು ಪರಮಧರ್ಮಿಷ್ಠನಾದಂತಹ ನಿನ್ನ ಪರಮ ಭಗವದ್ಭಕ್ತನಾದ ಯುಧಿಷ್ಠರನಿಗೆ ನೀನು ರಾಜ್ಯವನ್ನು ಕೊಡಬೇಕಾರದ್ದು ಅವನಿಗೆ ಪಟ್ಟಾಭಿಷೇಕ ಮಾಡಬೇಕಾದದ್ದು ನಿನ್ನ ಕರ್ತವ್ಯ ಅಲ್ಲ ಯಾಕೆ ಅದನ್ನು ಮಾಡಿಲ್ಲ ಆಕ್ಷೇಪ ಅಲ್ಲ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಳೆ ವಾಸವರಜಾಚ್ಯುತ ಸಂಕ್ಷಿಪ್ತವಾದ ಶಬ್ದಗಳಿಂದ ಸೂಚನೆ ಮಾಡ್ತಾಳೆ ಸಮಗ್ರವಾದ ಜಗತ್ತಿನ ಸೃಷ್ಟಿಯನ್ನು ಮಾಡಿದ ವ್ಯಕ್ತಿ ಬ್ರಹ್ಮರುದ್ರಾದಿ ದೇವತೆಗಳನ್ನು ಹೇಗಬೇಕು ಅಂದರೆ ಹಾಗೆ ಅವರ ಜೊತೆಗೆ ಆಟ ಆಡುವ ವ್ಯಕ್ತಿ ಭಗವಂತನ ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡುವುದಕ್ಕಾಗಿ ಶ್ರೀಮದಾಚಾರ್ಯರು ಉದಾಹರಣೆ ಮಾಡುವ ಶ್ರೀಮದಾಚಾರ್ಯರ ಪ್ರೀತಿಯ ಶ್ಲೋಕ ಇದು ಬ್ರಹ್ಮಶಂಕರ ಶಕ್ರಾದ್ಯೈ ದೇವವೃಂದೈ ಪುನಃ ಪುನಃ ಕ್ರೀಡಸೇತ್ವ ನರವ್ಯಾಘ್ರ ಕ್ರೀಡನ ಕೈರಿವ ಹುಡುಗ ಆಟಿಗೆ ಸಾಮಾನುಗಳನ್ನು ತೆಗೆದುಕೊಂಡು ಮನಬೆಂದಂತೆ ಆಟ ಆಡುವ ಹಾಗೆ ಈಚೆ ಆಚೆ ಮನಸ್ಸಿಗೆ ಬಂದ ಹಾಗೆ ಎಸೆಯುವ ಹಾಗೆ ಬ್ರಹ್ಮ ಜೊತೆಗೆ ಆಟ ಆಡುವ ವ್ಯಕ್ತಿ ನೀನು ಯಾರನ್ನು ಬೇಕೋ ಅವರನ್ನು ಆ ಸ್ಥಾನದಲ್ಲಿ ಎಸೀತಿಯ ಬೇಡ ಅಂದಾಗ ಕಿತ್ತಿ ಎಸೆಯಾ ಎರಡನ್ನೂ ಮಾಡುವಂತಹ ಸಾಮರ್ಥ್ಯ ಇದ್ದ ನಿನಗೆ ಈ ಸಣ್ಣ ರಾಜ್ಯವನ್ನು ಯುಧಿಷ್ಠಿರನಿಗೆ ಕೊಡೋದು ಎಷ್ಟು ದೊಡ್ಡ ಮಾತಿದು ಯಾವ ಅಸಾಧ್ಯವೂ ಅಲ್ಲ ಇದು ಬೇಕಾದಷ್ಟು ಜನ ನಿನ್ನನ್ನು ಕುರಿತು ತಪಸ್ಸು ಮಾಡುವ ತಪಸ್ವಿಗಳಿದ್ದಾರೆ ವಿರಕ್ತರಿದ್ದಾರೆ ಯುದ್ಧವನ್ನು ಮಾಡುವಂತಹ ಜನ ಇದ್ದಾರೆ ವ್ಯಾಪಾರ ಮಾಡುವವರಿದ್ದಾರೆ ಸೇವೆ ಶುಶ್ರೂಷೆಗಳನ್ನು ಮಾಡುವವರಿದ್ದಾರೆ ಎಲ್ಲರೂ ಮಾಡುವಂತಹ ಧರ್ಮಗಳಿಗೆ ಫಲವನ್ನು ಕೊಡುವವನು ನೀನೇ ಅವರಲ್ಲಿ ನಿಂತು ಆ ಕಾರ್ಯಗಳನ್ನು ಮಾಡಿಸುವವನು ನೀನೇ ಈ ಪಾಂಡವರಲ್ಲಿ ಉತ್ಸಾಹವನ್ನು ತುಂಬಿ ಹುಮ್ಮಸ್ಸು ತುಂಬಿ ಯುದ್ಧವನ್ನು ಆಡಿಸಿ ಯುದ್ಧದಿಂದ ಪರಾಂಗುಖರಾಗದೇ ಇದ್ದಂತೆ ವಿಜಯಶಾಲಿಗಳಾಗುವಂತೆ ಮಾಡುವ ಶಕ್ತಿ ಸಾಮರ್ಥ್ಯಗಳು ನಿನ್ನಲ್ಲಿ ಉಂಟು ಇವತ್ತು ಹೊಸದಾಗಿ ನೀನು ಮಾಡಬೇಕಾಗಿಲ್ಲ ಆತ್ಮದರ್ಶನ ತೃಪ್ತಾನಾಂ ಋಷೀಣಾಂ ಅಸಿ ಸಪ್ತಮಃ ರಾಜೀನಾಂ ಪುಣ್ಯಕೃತಾಂ ಆಹವೇಶ್ವನಿವರ್ತಿನಾಂ ಸರ್ವಧರ್ಮೋಪನ್ನಾನಾಂ ತ್ವಂಗತಿ ಪರಮರ್ಷಭ ಅವರು ತಮ್ಮ ವರ್ಣಾಶ್ರಮಗಳಿಗೆ ವಿಹಿತವಾದ ಯಾವುದೇ ಧರ್ಮಗಳನ್ನು ಮಾಡಲಿ ಅದಕ್ಕೆ ಫಲ ಕೊಡುವವನು ನೀನು ಕ್ಷತ್ರಿಯರು ನಿಮ್ಮ ಗಂಡಂದಿರು ಯುದ್ಧ ಮಾಡಲಿ ಅವರು ಗೆಲ್ಲಲಿ ರಾಜ್ಯವನ್ನು ಪಡೆಯಲಿ ನನಗ್ಯಾಕೆ ನೀನು ಗಂಟು ಬಿದ್ದೀಯಾ ಅಂತ ಕೇಳಬೇಡ ಸರ್ವಧರ್ಮೋಪನ್ನಾನಂ ತ್ವಂ ಗತಿ ಪುರುಷರ್ಷಭ ಯುದ್ಧ ಮಾಡಬೇಕು ನಿನ್ನ ಪ್ರೇರಣೆಯಿಂದ ಮಾಡಬೇಕು ಯುದ್ಧದಲ್ಲಿ ತಿರುಗಿ ಬರದೇ ಇದ್ದಂತೆ ಅಪಲಾಯನವನ್ನು ಮಾಡಿ ಸ್ಥಿರವಾಗಿ ಅಲ್ಲಿ ನಿಲ್ಲಬೇಕು ನಿನ್ನ ಅನುಗ್ರಹದಿಂದ ವಿಜಯವನ್ನು ಗಳಿಸಬೇಕು ನಿನ್ನ ಅನುಗ್ರಹದಿಂದ ನೀನು ಕೊಟ್ಟ ಬಲದಿಂದ ನೀನೇ ತಾನೇ ಬಲ ಕೊಡಬೇಕು ಸಬೈಬಲಂ ಬಲಿನಾಂಚ ಅಪರೇಶ್ ಭೀಮಸೇನ ದೇವರ ಪ್ರಸಂಗದಲ್ಲಿ ಒಮ್ಮೆ ಬರುತ್ತೆ ನನಗೆ ಸಂಶಪ್ತಕರೆಲ್ಲ ಯುದ್ಧಕ್ಕೆ ಕರೀತಾ ಇದ್ದಾರೆ ಯುಧಿಷ್ಠಿರನ ವಾರ್ತೆ ಏನು ಅಂತ ತಿಳಿದುಕೊಂಡು ಬನ್ನಿ ಅಂತ ಅರ್ಜುನ ಭೀಮಸೇನ ದೇವರಿಗೆ ಹೋಗಿ ಕೇಳಿದರೆ ಭೀಮಸೇನ ದೇವರಂತಾರೆ ಎಷ್ಟು ಜನ ಇದ್ದಾರೋ ನಿನಗೆ ಯಾರು ಯುದ್ಧಕ್ಕೆ ಕರೆದಿದ್ದಾರೆ ಅವರ ಜೊತೆಗೂ ನಾನು ಯುದ್ಧ ಮಾಡ್ತೇನೆ ನನ್ನ ಜೊತೆಗೆ ಯಾರು ಯುದ್ಧಕ್ಕೆ ಬಂದಿದ್ದಾರೆ ಅವರ ಜೊತೆಗೂ ಮಾಡ್ತೇನೆ ಇನ್ಯಾರ್ಯಾರು ಯುದ್ಧಕ್ಕೆ ಬರುತ್ತಾರೋ ಎಲ್ಲರನ್ನೂ ನಾನು ಒಬ್ಬನೇ ಎದುರಿಸ್ತೇನೆ ಆದರೆ ಶತ್ರುಗಳಿಗೆ ಬೆನ್ನು ತೋರಿಸೋದಿಲ್ಲ ಆದರ ಉಪಚಾರ ಕುಶಲೋಪಚಾರ ಯೋಗಕ್ಷೇಮ ಪಾನಕ ಕೂಡಿಸೋದು ಇದೆಲ್ಲ ಕೆಲಸ ಇದ್ರೆ ನೀನು ಬಾ ನಾನು ಯುದ್ಧದಿಂದ ತಿರುಗಿ ಬರೋದಿಲ್ಲ ಅಂತಾರೆ ಭೀಮಸೇನ ದೇವರು ಈ ತರಹದ ಯುದ್ಧಗಳಲ್ಲಿ ಅನಿವರ್ತಿಗಳಾಗಿ ಅಪಲಾಯನವನ್ನು ಮಾಡ್ತಾ ಅರ್ಜುನ ಪಲಾಯನ ಮಾಡಿಲ್ಲ ಆದರೆ ಬೆನ್ನೇ ತೋರಿಸದೇ ಯುದ್ಧ ಹಾಗೆ ಶತ್ರುಗಳ ಎದರಿನಲ್ಲಿ ಧೈರ್ಯದಿಂದ ನಿಂತು ಅಧರ್ಮದ ನಾಶವನ್ನು ಮಾಡಿ ಧರ್ಮದ ಸಂಸ್ಥಾಪನೆ ಮಾಡುವಂತಹ ಬಲವನ್ನು ತುಂಬಬೇಕಾದವನು ನೀನು ನೀನೇ ಉದಾಸೀನ ಮಾಡಿದರೆ ಇನ್ಯಾರಿಗೆ ನಾವು ಶರಣು ಹೋಗುವುದು ತ್ವಯ್ ಸರವಂ ಮಹಾಬಾಹೋ ಲೋಕ ಕಾರ್ಯಂ ಪ್ರತಿಷ್ಠಿತಂ ಸಾತೇಹಂ ದುಃಖಮಾಖ್ಯಾ ಪ್ರಣಯಾನ್ ಮಧುಸೂದನ ಐದು ಜನ ಎಂತೆಂತಹ ಮಹಾಪರಾಕ್ರಮಿಗಳೇನು ಸಾಮಾನ್ಯರಲ್ಲ ದುರ್ಯೋಧನ ಮಾಡಿದ ಅನ್ಯಾಯ ಅಪಾರ ವಿಷ ಕೊಡಿಸಿದ ಹಾವು ಕಚ್ಚಿಸಿದ ಅರಿಗಿನ ಮನೆಯಲ್ಲಿ ಸುಟ್ಟ ನಾನಾ ರೀತಿಯಿಂದ ಪೀಡೆಯನ್ನು ಕೊಡುವ ಪ್ರಯತ್ನವನ್ನು ಮಾಡಿದ ಆದರೆ ಯಾವ ಆಪತ್ತುಗಳಲ್ಲಿಯೂ ಸೋಲದೆ ಎಲ್ಲಿಯೂ ಸಾಯದೆ ವಿಷವನ್ನು ಜೀರ್ಣಿಸಿಕೊಂಡವರು ಈ ಭೀಮಸೇನ ದೇವರು ಹಾವಿನ ಹುಲ್ಲು ಮುರಿದವರು ಈ ಭೀಮಸೇನ ದೇವರು ಪ್ರಮಾಣ ಕೋಟೆಯಲ್ಲಿ ಕೋಟಿ ಯೋಜನೆ ಆಳಾಗಿರುವಂತಹ ಗಂಗಾ ನದಿಯ ಮಧ್ಯದಲ್ಲಿ ಮಹಾಹ್ರದದಲ್ಲಿ ಅನಾಯಾಸವಾಗಿ ನಿದ್ರೆಯನ್ನು ಮಾಡಿದವರ ಹಾಗೆ ಭಗವಂತನ ಧ್ಯಾನವನ್ನು ಮಾಡಿ ಸುಖವಾಗಿ ಮೇಲೆದ್ದು ಬಂದವರು ನೀರು ಸಿಡಿಸಿದರೆ ಎಚ್ಚರ ಆಗತ್ತೆ ಕೋಟಿ ಯೋಜನದ ನೀರಿನೊಳಗೆ ಒಳತನಕ ಹೋಗಿ ಮೇಲೆ ಅನಾಯಾಸವಾಗಿ ಬಂದ ಮಹಾನುಭಾವರು ಭೀಮಸೇನದೇವರು ಇಂತಹ ಮಹಾಪರಾಕ್ರಮಿಗಳು ಅರಗಿನ ಮನೆಯಲ್ಲಿ ಸುಡುವಾಗ ಕುಂತಿ ಯುಧಿಷ್ಠಿರ ನಕುಲ ಸಹದೇವ ಅರ್ಜುನ ಎಲ್ಲರನ್ನೂ ಒಬ್ಬರೇ ಹೊತ್ತು ಒಬ್ಬರಿಗೂ ಒಂದು ಸಣ್ಣ ಕೂದಲು ಸುಡದೇ ಹಾಗೆ ದಾಟಿಸಿಕೊಂಡು ಬಂದವರು ಈ ಭೀಮಸೇನದೇವರು ಅವರಿಗೆ ಆ ಪರಾಕ್ರಮವನ್ನು ನೀಡಿದ ವ್ಯಕ್ತಿಯು ನೀನೇ ಇಂತಹ ಮಹಾಪರಾಕ್ರಮಿಗಳಾದ ಭೀಮಸೇನದೇವರು ಅರ್ಜುನ ನಕುಲ ಸಹದೇವ ಯುಧಿಷ್ಠಿರ ಇವರೆಲ್ಲ ಇದ್ದಾಗ ಇವರೆಲ್ಲರ ಪತ್ನಿಯಾಗಿ ನಾನು ಸಭಾ ಮಧ್ಯದಲ್ಲಿ ಅವಮಾನಿತಳಾದರೆ ಇದಕ್ಕಿಂತ ಹೆಚ್ಚಿನ ದುಃಖವನ್ನು ನಿನ್ನ ಮುಂದೆ ಏನು ತೋಡಿಕೊಳ್ಳಬೇಕು ಇದಕ್ಕೆ ಸರಿಯಾದಂತಹ ಉಪಾಯವನ್ನು ನೀನು ಮಾಡಬೇಕು ಸ್ತ್ರೀ ಇವಳನ್ನು ರಕ್ಷಣೆ ಮಾಡದೇ ಇದ್ದರೆ ಇಡೀ ಪರಂಪರೆ ನಶಿಸಿ ಹೋಗುತ್ತೆ ಸಂತಾನದಲ್ಲಿ ಸಂಸ್ಕಾರಗಳು ಉಳಿಯೋದಿಲ್ಲ ಸಂತಾನವು ದುಷ್ಟವಾದರೆ ಪರಂಪರೆ ಹಾಳಾದರೆ ದೇಶವೇ ಹಾಳಾದಂತೆ ಸಮಗ್ರವಾದಂತಹ ಸಜ್ಜನರ ಪರಂಪರೆ ಉಳಿಯಬೇಕಾದರೆ ಸ್ತ್ರೀಯರ ರಕ್ಷಣೆಯಾಗಬೇಕು ಅಂತಹ ಸ್ತ್ರೀಯರ ರಕ್ಷಣೆಗಾಗಿ ಪತಿಗಳು ಸಂಪೂರ್ಣವಾದ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು ತೆಗೆದುಕೊಳ್ಳದೇ ಇದ್ದರೆ ಆ ಪತಿಗಳು ಪತಿಗಳಲ್ಲ ಬಂಧುಗಳು ಬಂಧುಗಳಲ್ಲ ಮಿತ್ರರು ಮಿತ್ರರಲ್ಲ ನೀನೇ ಬಂಧು ನೀನೇ ಪತಿ ನೀನೇ ಮಿತ್ರ ನೀನೇ ಸರ್ವಸ್ವ ನೀನೇ ಇವರಲ್ಲಿ ನಿಂತು ಈ ಕಾರ್ಯವನ್ನು ಮಾಡಿಸಿ ರಕ್ಷಣೆಯನ್ನು ಮಾಡಬೇಕು ಎಂಬುದಾಗಿ ದ್ರೌಪದಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಳೆ ಈ ಪ್ರಾರ್ಥನೆಯ ಹಿನ್ನೆಲೆಯಲ್ಲಿ ನಮಗೆ ತಿಳಿಸಿಕೊಡಬಹುದು ಇಷ್ಟೇ ಒಂದು ಜೀವನದಲ್ಲಿ ನಮ್ಮ ಸುತ್ತಮುತ್ತಲಿರುವ ಹಿರಿಯರು ಆಪ್ತರು ಮಿತ್ರರು ಗುರುಗಳು ತಂದೆ ತಾಯಿ ಇವರೆಲ್ಲರೂ ನಮ್ಮನ್ನು ರಕ್ಷಣೆ ಮಾಡ್ತಾರೆ ಮಾಡೋದಿಲ್ಲ ಅಂತಿಲ್ಲ ಕಷ್ಟ ಬಂದಾಗ ರಕ್ಷಣೆ ಮಾಡಬೇಕಾರದ್ದು ಇವರೆಲ್ಲರ ಕರ್ತವ್ಯವೂ ಹೌದು ಆದರೆ ನಿಜವಾಗಿ ರಕ್ಷಣೆ ಮಾಡುವವರು ಇವರ್ಯಾರಲ್ಲ ಇವರೆಲ್ಲರೂ ಕೇವಲ ನಿಮಿತ್ತ ಮಾತ್ರ ನಮಾಮಿಮೇ ಜ್ಞಾತಯ ಆತುರಂಗಜಾ ಕುತಃಕರಿಣ್ಯ ಪ್ರಭವಂತಿ ಮೋಚಿತುಂ ಗ್ರಾಹೇಣ ಪಾಶೇಣ ರಾವೃತೋಪ್ಯಹಂಚ ತಮ್ಯಾಮಿ ಪರಂಪರಾಯಣಂ ಯಾವ ಬಂಧುಗಳು ಬಾಂಧವರು ಸ್ವತಂತ್ರವಾಗಿ ನಮ್ಮನ್ನು ರಕ್ಷಣೆ ಮಾಡುವವರಲ್ಲ ಅವರೂ ನಮ್ಮಂತೆ ಕಷ್ಟದಲ್ಲಿದ್ದವರು ನಿಜವಾಗಿ ನಮ್ಮನ್ನು ಕಷ್ಟದಿಂದ ಉದ್ಧಾರ ಮಾಡಬೇಕು ರಕ್ಷಣೆ ಮಾಡಬೇಕು ಭಗವಂತನೇ ಮಾಡಬೇಕು ನೇರವಾಗಿ ಮಾಡಬಹುದು ಇವರೆಲ್ಲರಲ್ಲಿ ಅಂತರ್ಯಾಮಿಯಾಗಿದ್ದು ಅವರಿಗೆ ಶಕ್ತಿಯನ್ನು ಕೊಟ್ಟು ಅವರಿಗೆ ಬುದ್ಧಿಯನ್ನು ಪ್ರಚೋದನೆ ಮಾಡಿ ಅವರಿಂದ ನಮ್ಮನ್ನು ರಕ್ಷಣೆ ಮಾಡಿಸಬಹುದು ಆದರೆ ನಾವು ಮಾತ್ರ ಈ ಬಂಧುಗಳಿಂದಲೇ ನಮ್ಮ ರಕ್ಷಣೆಯಾಯಿತು ಅಂತ ತಿಳಿದರೆ ಅದು ತಪ್ಪು ನಾವು ಶರಣು ಹೋಗಬೇಕಾರದ್ದು ದೇವರನ್ನು ದೇವರು ಯಾವುದೇ ಮುಖಾಂತರ ರಕ್ಷಣೆ ಮಾಡಿದರೂ ದೇವರೇ ರಕ್ಷಣೆ ಮಾಡಿದ ಅನ್ನುವುದನ್ನು ಮಾತ್ರ ಶಾಸ್ತ್ರದ ಮೂಲಕವಾಗಿ ನಾವು ತಿಳಿಯಬೇಕು ಇದನ್ನು ದ್ರೌಪದಿ ದೇವಿ ನಮಗೆ ತಿಳಿಸಿಕೊಡಬೇಕಾಗಿದೆ ಅದಕ್ಕೋಸ್ಕರವಾಗಿ ಭಗವಂತನಿಗೆ ಪರಿಪೂರ್ಣವಾದ ರೀತಿಯಲ್ಲಿ ಶರಣಾಗತಳಾಗಿದ್ದಾಳೆ ನವೈಮೇ ಪತಯಸ್ಸಂತಿ ನ ಪುತ್ರಾಹ ನ ಚ ಬಾಂಧವಾಹ ನ ಭ್ರಾತರೋ ನ ಚ ಪಿತಾ ನೈವತ್ವ ಮಧುಸೂದನ ಇವರ್ಯಾರೂ ನನಗೆ ಇದ್ದರೂ ಇಲ್ಲದೇ ಇದ್ದಂತೆ ನೀನಿದ್ದರೆ ಇವರೆಲ್ಲ ಇದ್ದಂತೆ ನೀನೇ ಉದಾಸೀನ ಮಾಡಿದರೆ ನಾನಿನ್ಯಾರಿಗೆ ಶರಣ ಹೋಗಬೇಕು ನಾನು ನಿನ್ನ ಸೋದರತ್ತೆಯ ಮಕ್ಕಳ ಹೆಂಡತಿ ಆ ಸಂಬಂಧವೂ ಇದೆ ಅಗ್ನಿಪುತ್ರಿ ಅನ್ನುವ ಒಂದು ಮಾಹಾತ್ಮ್ಯವೂ ನನ್ನದಿದೆ ನಿನ್ನ ಭಕ್ತಳು ಪರಮ ದಾಸಾನುದಾಸಳು ಅನ್ನುವುದನ್ನು ಮರೆಯಬೇಡ ಸಂಬಂಧಾತ್ ಗೌರವಾತ್ ಸತ್ಯಾತ್ ಸಖ್ಯಾತ್ ಪ್ರಭುತ್ವೇ ನೈವ ಕೇಶವ ನೀನು ಸರ್ವೋತ್ತಮ ಸರ್ವರಕ್ಷಕ ನಾವೆಲ್ಲ ನಿನ್ನ ದಾಸಾನುದಾಸರು ಈ ಎಲ್ಲ ಕಾರಣಕ್ಕಾಗಿಯೂ ನಮ್ಮನ್ನು ನೀನು ರಕ್ಷಣೆ ಮಾಡಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿದಾಗ ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಯಾಕೆ ಚಿಂತೆ ಮಾಡ್ತೀಯ ನಮೇ ಭಕ್ತ ಪ್ರಣಶ್ಯತಿ ನೀವು ನನ್ನ ಭಕ್ತರು ಪಾಂಡವರು ನನ್ನ ಭಕ್ತರು ಭಕ್ತರ ಹೆಂಡತಿ ಅನ್ನುವುದಕ್ಕೆ ಮಾತ್ರ ರಕ್ಷಣೆ ಮಾಡುವುದಿಲ್ಲ ನೀನೂ ಪರಮ ಭಕ್ತಳಾಗಿದ್ದಿ ಪಂಚ ಪಾಂಡವರು ನನ್ನ ಭಕ್ತರು ನೀನೂ ಪರಮ ಭಕ್ತಳಾಗಿದ್ದಿ ಇಂತಹ ಪರಮ ಭಕ್ತಳಾದ ನಿನಗೆ ಯಾವುದೇ ರೀತಿಯ ಅನ್ಯಾಯವಾಗದೇ ಇದ್ದಂತೆ ನಿನಗೆ ಮಾಡಿದಂತಹ ದ್ರೋಹಕ್ಕೆ ಸರಿಯಾದ ಶಿಕ್ಷೆ ಅವರಿಗಾಗಿ ಎಂದೆಂದಿಗೂ ಈ ತರಹದ ಪತಿವ್ರತ ಸ್ತ್ರೀಯರ ದ್ರೋಹವನ್ನು ಮಾಡಬಾರದು ಅಂತಹ ಸ್ತ್ರೀಯರ ದ್ರೋಹವನ್ನು ಮಾಡಿದರೆ ನಮಗೆ ಉಳಿಗಾಲ ಇಲ್ಲ ಅಂತನ್ನುವ ಎಚ್ಚರ ಮುಂದೆ ಬರುವ ಪ್ರತಿಯೊಬ್ಬರಿಗೂ ತಿಳಿಯುವ ರೀತಿಯಲ್ಲಿ ನಾನು ಶಾಸನವನ್ನು ಮಾಡ್ತೇನೆ ರೋದಿಷ್ಯಂತಿ ಸ್ತ್ರೀಯೋಶ್ಚವ್ ಯೇಷಾಂ ಭಾಮಿನಿ ಯಾರ ಮೇಲೆ ನೀನು ಸಿಟ್ಟು ಬಂದಿದ್ದೀಯೋ ಆ ಎಲ್ಲ ದುರ್ಯೋಧನಾದಿಗಳು ಪತ್ನಿಯರು ತಮ್ಮ ತಮ್ಮ ಪತಿಯರ ದೇಹಗಳೆಲ್ಲ ಮೃತವಾಗಿ ರಣರಂಗದಲ್ಲಿ ಬಿದ್ದಾಗ ಅವರೆಲ್ಲರೂ ಅಳುವುದನ್ನು ನಾನು ನಿನಗೆ ತೋರಿಸ್ತೇನೆ ಯಾಕೆ ಚಿಂತೆ ಮಾಡ್ತೀಯ ಇನ್ನು ಕೆಲವೇ ದಿನಗಳು ತಡಿ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸವಾಗುವುದೇ ತಡ ಯುದ್ಧವಾಗಿ ಯುದ್ಧದಲ್ಲಿ ಆ ಎಲ್ಲ ದುರ್ಯೋಧನಾದಿಗಳು ಮೃತರಾಗಿ ಬಿದ್ದಾಗ ಅವರೆಲ್ಲರ ಪತ್ನಿಯನ್ನು ನೀನು ನೋಡ್ತೀಯ ಅವರೆಲ್ಲರೂ ಅಳುವುದನ್ನು ನೀನು ನೋಡ್ತೀಯ ಈ ತರಹದ ಒಂದು ಕ್ರೌರ್ಯ ದ್ರೌಪದಿಯಲ್ಲಿ ಇತ್ತು ಅಂತ ಭಾವಿಸಬೇಡಿ ತನ್ನೊಬ್ಬಳ ಸುಖಕ್ಕಾಗಿ ತನಗಾದ ಅವಮಾನದ ಸೇಡು ತೀರಿಸಿಕೊಳ್ಳುವುದಕ್ಕಾಗಿ ಎಲ್ಲ ಸ್ತ್ರೀಯರು ವಿಧವೆಯರಾಗಬೇಕು ಅವರೆಲ್ಲರೂ ದುಃಖಪಡಬೇಕು ಅಂತ ಅವಳು ಕಾಯ್ತಾ ಕುಳಿತವಳಲ್ಲ ಅದು ದುರ್ಯೋಧನಾದಿಗಳ ಮರಣ ಇದು ಕೇವಲ ವೈಯಕ್ತಿಕವಾದ ಸೇಡು ತೀರಿಸಿಕೊಳ್ಳುವುದಕ್ಕೆ ಅಂತನ್ನುವುದು ಬಹಳ ತಪ್ಪು ದ್ರೌಪದಿ ಕೇವಲ ನಿಮಿತ್ತ ಆಗಿದ್ದಾಳೆ ದುರ್ಯೋಧನಾದಿಗಳಿಂದ ಆಗುವಂತಹ ಏನು ಅನ್ಯಾಯ ಇದೆ ಅವರು ಮಾಡುವಂತಹ ಅಧರ್ಮ ಇದೆ ಅದರಿಂದ ಸಮಗ್ರವಾದ ದೇಶಕ್ಕೆ ಲಕ್ಷ ಲಕ್ಷ ಕೋಟಿ ಕೋಟಿ ಜನ ಸಜ್ಜನರಿಗೆ ಇವರ ಅಹಂಕಾರ ಇವರ ಮಾತ್ಸರ್ಯ ಇವರ ಕಾಮ ಇವರ ಕ್ರೋಧ ಇವರಲ್ಲಿರುವಂತಹ ದುರ್ಗುಣಗಳಿಂದ ಆಗುವಂತಹ ಅನ್ಯಾಯ ಇದೆ ಅದನ್ನು ತಪ್ಪಿಸಿ ಆ ಎಲ್ಲ ಸಜ್ಜನರನ್ನು ರಕ್ಷಣೆ ಮಾಡಬೇಕಾಗಿದೆ ಅವರೆಲ್ಲರಿಗೂ ಧರ್ಮದ ನ್ಯಾಯದ ರಾಜ್ಯವನ್ನು ಒದಗಿಸಿಕೊಡಬೇಕಾಗಿದೆ ಅದಕ್ಕಾಗಿ ದ್ರೌಪದಿ ತನ್ನ ದುಃಖವನ್ನು ನಿಮಿತ್ತ ಮಾಡ್ತಾ ಇದ್ದಾಳಷ್ಟೆ ಏನಾದರೊಂದು ನೆಮ ಬೇಕಲ್ಲ ಇವರನ್ನು ಸಂಹಾರ ಮಾಡುವುದಕ್ಕೋಸ್ಕರ ಅದಕ್ಕಾಗಿ ಈ ಎಲ್ಲ ಪಾಂಡವರಲ್ಲಿರುವ ಶಕ್ತಿಯನ್ನು ಉತ್ತೇಜನಗೊಳಿಸಿ ಆ ಮೂಲಕವಾಗಿ ಅಧರ್ಮದ ನಾಶ ಮಾಡಿ ಧರ್ಮದ ಸಂಸ್ಥಾಪನೆ ಮಾಡಿಸುವುದು ಮಾತ್ರ ಉದ್ದೇಶ ಮೇಲ್ನೋಟಕ್ಕೆ ಸೇಡು ತೀರಿಸಿಕೊಳ್ಳುವುದಕ್ಕೆ ಅಂತ ಅನ್ನಿಸ್ತದೆ ಅಷ್ಟೇ ನಿಹತಾನ್ ವಲ್ಲಭಾನ್ ವೀಕ್ಷ ಶಯಾನಾನ್ ತಲೆ ಏನೋ ಹೇಳ್ತೀಯ ಕಷ್ಟದಲ್ಲಿದ್ದಾಗ ಎಲ್ಲರೂ ಹೀಗೆ ಮಾತಾಡ್ತಾರೆ ನೀವೇನು ಚಿಂತೆ ಮಾಡಬೇಡಿ ಯಾರನ್ನೋ ಅಗಲಿರ್ತಾರೆ ಅಳತಿರ್ತಾರೆ ಮಾತಾಡಿಸ್ಲಿಕ್ಕೆ ಅಂತ ಹೋಗಿರ್ತಾರೆ ಹೋದಾಗ ಏನೇನೋ ಭರವಸೆ ಕೊಟ್ಟು ಬಿಡ್ತಾರೆ ಮುಂದೆ ಅವರಿಗೂ ಇವ್ರಿಗೂ ಭೇಟೆನೇ ಇರೋದಿಲ್ಲ ನಿಮ್ಮ ಮಕ್ಕಳನ್ನೆಲ್ಲ ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮದು ಅವರ ಶಾಲೆ ಅವರ ಮದುವೆ ಅವರ ಮಕ್ಕಳು ಅವರ ಮದುವೆ ಮೊಮ್ಮಕ್ಕಳದು ಎಲ್ಲ ನೋಡ್ಕೊಳ್ತೇವೆ ನೀವು ಯಾಕೆ ಕಾಳಜಿ ಮಾಡ್ತೀರಾ ನಿಮ್ಮ ಹಿರಿಯರಿದ್ದಾಗ ಎಷ್ಟು ಕಾಳಜಿಯಿಂದ ನಿಮ್ಮನ್ನು ನೋಡ್ಕೊಳ್ತಿದ್ರೋ ಅಷ್ಟೇ ಕಾಳಜಿಯಿಂದ ನಾವು ನೋಡ್ಕೊಳ್ತೇವೆ ಅಂತ ಹೇಳಿ ತಿರುಗಿ ಬಂದವರು ಮುಂದೆ ಇವರ ಹೋದಾಗ ಇವರ ಮಕ್ಕಳನ್ನ ಮಾತಾಡಿಸ್ಲಿಕ್ಕೆ ಅವರೇ ಬರಬೇಕೆ ಹೊರತು ಅಲ್ಲಿವರೆಗೆ ಅವರಿಗೂ ಇವರಿಗೂ ಭೇಟಿನೇ ಇಲ್ಲ ಹೀಗೆ ದುಃಖದಲ್ಲಿದ್ದಾಗ ಮಾತನಾಡಿಸುವುದು ಸಹಜ ಇದೆ ಅಂತಹ ಮಾತುಗಳಿಂದ ನಾನು ಸಂತೋಷ ಪಡಬೇಕೇ ಕೃಷ್ಣ ಹೇಳುತ್ತಾನೆ ಹೀಗೇನಂದಿಲ್ಲ ಮತ್ತೆ ದ್ರೌಪದಿ ಆದರೆ ಕೃಷ್ಣ ತಾನೇ ಉತ್ತರ ಹೇಳುತ್ತಾನೆ ಪತೇ ದ್ಯೌಹು ಹಿಮವಾನ್ ಶೀರಿಯೇತ್ ಪೃಥ್ವಿ ಶಕಲೀ ಭವೇತ್ ಶುಷ್ಯೇತ್ ತೋಯನಿಧಿ ಕೃಷ್ಣೇ ನಮೇ ಮೋಘಂ ವಚೋ ಭವೇತ್ ಕೃಷ್ಣ ಪರಮಾತ್ಮ ಹೇಳ್ತಾನೆ ಪಥೇ ಸಮಗ್ರವಾದ ಸ್ವರ್ಗ ಲೋಕ ಜ್ಯ ಅಂತರಿಕ್ಷ ಕಳಚಿ ಬೀಳಬಹುದು ಪೃಥ್ವಿ ತುಂಡಾಗಬಹುದು ಹಿಮಾಲಯ ಆಗಬಹುದು ಸಮುದ್ರಗಳೆಲ್ಲ ಬತ್ತಿ ಹೋಗಬಹುದು ನನ್ನ ಮಾತು ಜಗತ್ತಿನಲ್ಲಿ ಎಂದೆಂದಿಗೂ ಸುಳ್ಳಾಗುವುದಿಲ್ಲ ಒಮ್ಮೆ ನಾನು ವಚನ ಕೊಟ್ಟರೆ ಅದನ್ನು ಪೂರ್ಣ ಮಾಡುವುದು ನಿಶ್ಚಿತ ನಮೇ ಭಕ್ತ ಪ್ರಣಶ್ಯತಿ ಇದು ನನ್ನ ಸತ್ಯವಚನ ದುರ್ಯೋಧನಾದಿಗಳ ಸಂಹಾರವನ್ನು ಮಾಡಿಸಿ ಅವರು ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ಕೊಟ್ಟು ಎಂದಿಗೂ ಇನ್ನೊಬ್ಬರ ಸ್ವತ್ತಿನ ಮೇಲೆ ಕಣ್ಣು ಹಾಕಬಾರದು ಪತಿವ್ರತೆಯರ ದ್ರೋಹ ಮಾಡಬಾರದು ಈ ಒಂದು ತತ್ವವನ್ನು ಅಹಂಕಾರ ಕಾಮಕ್ರೋಧಾದಿಗಳಿಗೆ ಪರವಶರಾಗಬಾರದು ಅನ್ನುವುದನ್ನು ಸಕಲ ಜಗತ್ತಿಗೆ ಕಲಿಸಿ ನನ್ನ ನಿರ್ಣಯವನ್ನು ನಾನು ಪೂರ್ಣ ಮಾಡುತ್ತೇನೆ ಅವತಾರದ ಕಾರ್ಯವನ್ನು ಪರಿಪೂರ್ಣಗೊಳಿಸ್ತೇನೆ ಇದರೊಳಗೆ ಸಂಶಯವಿಲ್ಲ ಅಂತ ಶ್ರೀಕೃಷ್ಣ ಪರಮಾತ್ಮ ಭರವಸೆಯನ್ನು ನೀಡಿದ್ದಾನೆ ಕೃಷ್ಣ ಪರಮಾತ್ಮನ ಈ ದೃಢವಾದ ನಿರ್ಣಯವನ್ನು ಕೇಳಿದ ಮೇಲೆ ಅರ್ಜುನ ಭೀಮಸೇನದೇವರು ಎಲ್ಲರೂ ಅದಕ್ಕೆ ಅನುಮೋದನೆ ಮಾಡಿ ಪ್ರತಿಜ್ಞೆ ಮಾಡಿದ್ದಾರೆ ಕೃಷ್ಣ ಪರಮಾತ್ಮ ಹೇಳಿದಂತೆ ದುರ್ಯೋಧನಾದಿಗಳ ಸಂಹಾರವನ್ನು ನಾವು ಮಾಡ್ತೇವೆ ಅಂತ ದೃಷ್ಟದ್ಯುಮ್ನ ಹೇಳುತ್ತಾನೆ ಅಹಂ ದ್ರೋಣಂ ಹನಿಷ್ಯಾಮಿ ಶಿಖಂಡೀತು ಪಿತಾಮಹಂ ದುರ್ಯೋಧನಂ ಭೀಮಸೇನಃ ಕರಣಂ ಹಂತ ಧನಂಜಯ ರಾಮಕೃಷ್ಣೌ ವ್ಯಪಾಶ್ರಿತ್ಯ ಅಜೇಯಾಸ್ಮರಣೇಸ್ವ ಸಹ ಅಪಿ ಅಪಿವೃತ್ರಹಣ ಯುದ್ಧೇ ದೇವಾಧಿ ದೇವತೆಗಳು ಬಂದು ಎದರಿಗೆ ನಿಲ್ಲಲಿ ನಮ್ಮನ್ನು ಸೋಲಿಸುವುದಕ್ಕೆ ಸಾಧ್ಯ ಇಲ್ಲ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹ ಇದೆ ದುರ್ಯೋಧನನನ್ನ ಭೀಮಸೇನ ದೇವರು ಕರ್ಣನನ್ನ ಅರ್ಜುನ ದ್ರೋಣಾಚಾರ್ಯರನ್ನು ನಾನು ಸಂಹಾರ ಮಾಡ್ತೇನೆ ಶಿಖಂಡಿ ಭೀಷ್ಮಾಚಾರ್ಯರನ್ನು ಸಂಹಾರ ಮಾಡ್ತಾನೆ ಇದರಲ್ಲಿ ಏನೂ ಸಂಶಯವಿಲ್ಲ ಆ ಎಲ್ಲ ದುಷ್ಟರನ್ನು ದುಷ್ಟರ ಪಕ್ಷದಲ್ಲಿದ್ದ ಸಜ್ಜನರನ್ನು ಕೂಡ ಸಂಹಾರ ಮಾಡಿ ಈ ಭೂಭಾರದ ಹರಣವನ್ನು ನಾವು ಮಾಡುತ್ತೇವೆ ಎಂಬುದಾಗಿ ದೃಷ್ಟದ್ಯುಮ್ನ ಪ್ರತಿಜ್ಞೆಯನ್ನು ಮಾಡಿ ದ್ರೌಪದಿಗೆ ಸಮಾಧಾನವನ್ನು ಮಾಡಿದ್ದಾನೆ ಈ ರೀತಿ ದ್ರೌಪದಿ ಶ್ರೀಕೃಷ್ಣ ಪರಮಾತ್ಮನಿಗೆ ಶರಣಾಗತಳಾದಾಗ ಕೃಷ್ಣ ಪರಮಾತ್ಮ ನೀಡಿದ ಈ ಒಂದು ಆಶ್ವಾಸನೆ ನಮ್ಮೆಲ್ಲರ ಜೀವನದಲ್ಲಿ ನಾವು ನೆನಪಿಟ್ಟು ನೆನಪು ಇಟ್ಟುಕೊಳ್ಳಬೇಕಾದಂತಹ ಸಂಗತಿ ಯಾವುದೇ ಕಷ್ಟ ಆಗಲಿ ದೇವರಿಗೆ ಗೊತ್ತಿಲ್ಲ ಅನ್ನುವುದಕ್ಕಾಗಿ ದೇವರಿಗೆ ತಿಳಿಸ್ತೇವೆ ಅನ್ನುವ ಭಾವನೆಯಿಂದ ತಿಳಿಸುವುದಲ್ಲ ಹಾಗೆ ತಿಳಿಸಿದರೆ ಅದು ದೊಡ್ಡ ಅಪರಾಧ ದೇವರು ಸರ್ವಜ್ಞ ಅವನಿಗೆ ಎಲ್ಲವೂ ಗೊತ್ತು ನಾನು ಮಾಡಿದ ಪೂರ್ವಕರ್ಮಗಳಿಗೆ ತಕ್ಕಂತೆ ನನಗೆ ಈ ಕಷ್ಟವನ್ನು ದೇವರು ಕೊಟ್ಟದ್ದು ಆದರೆ ಸರ್ವಜ್ಞನಾಗಿದ್ದ ಭಗವಂತನಿಗೆ ಎಲ್ಲವೂ ತಿಳಿದಿದ್ದರೂ ಕೂಡ ನನಗೆ ಬಂದ ಈ ಕಷ್ಟವನ್ನು ಪರಿಹಾರ ಮಾಡುವುದಕ್ಕೆ ದೇವರನ್ನು ಬಿಟ್ಟರೆ ಬೇರೆಯವರು ಗತಿಯಿಲ್ಲ ಅನ್ನುವ ನಿಶ್ಚಯ ನನ್ನ ಮನಸ್ಸಿನಲ್ಲಿದೆ ಅನ್ನುವುದನ್ನು ಮಾತ್ರ ದೇವರ ಮುಂದೆ ಹೇಳಿಕೊಳ್ಳುವುದಷ್ಟೇ ನನಗಾದ ಕಷ್ಟ ದೇವರಿಗೆ ಗೊತ್ತು ಆದರೆ ಈ ತರಹದ ಕಷ್ಟಗಳಿಗೆ ನಿನ್ನನ್ನು ಬಿಟ್ಟರೆ ಇನ್ನೊಬ್ಬರು ಪರಿಹಾರ ಮಾಡುವವರಿಲ್ಲ ಅಂತ ಮನಸ್ಸಿನಲ್ಲಿಯೂ ಚಿಂತನೆ ಮಾಡಿ ಮಾತಿನಿಂದಲೂ ಅದನ್ನು ಭಗವಂತನಿಗೆ ನಿವೇದಿಸಿ ಸಾಷ್ಟಾಂಗ ಎರಗಿ ಕೃತಿಯಿಂದಲೂ ಅದನ್ನು ನಾವು ತೋರಿಸಿಕೊಟ್ಟು ಮನಸ್ಸು ಮಾತು ಕೃತಿ ಈ ಮೂರರಿಂದಲೂ ದೇವರೇ ರಕ್ಷಕ ದೇವರನ್ನು ಬಿಟ್ಟು ರಕ್ಷಕರು ಇನ್ನೊಬ್ಬರಿಲ್ಲ ಅನ್ನುವಂತಹ ದೃಢವಾದ ನಿರ್ಧಾರ ನಮ್ಮದಾಗಿದೆ ಅಂತ ನಾವು ತೋರಿಸಿದಾಗ ಮಾತ್ರ ಭಗವಂತ ನಮ್ಮನ್ನು ರಕ್ಷಣೆ ಮಾಡುವುದಕ್ಕೆ ಬರ್ತಾನೆ ನಾವು ನಮ್ಮ ಕಷ್ಟಗಳನ್ನು ನಾವೇ ಪರಿಹಾರ ಮಾಡಿಕೊಳ್ಳುತ್ತೇವೆ ಎನ್ನುವ ಆಲೋಚನೆ ಅಥವಾ ನಮ್ಮ ಅಕ್ಕಪಕ್ಕದಲ್ಲಿದ್ದ ಬಂಧು ಬಾಂಧವರೇ ನಮ್ಮ ಕಷ್ಟಗಳ ಪರಿಹಾರಕ್ಕೆ ಸಮರ್ಥರು ಅನ್ನುವಂತಹ ತಪ್ಪು ತಿಳುವಳಿಕೆ ಇವುಗಳಲ್ಲಿ ನಾವು ಮುಳುಗಿದರೆ ದೇವರ ರಕ್ಷಣೆ ನಮಗೆ ಸಿಗೋದಿಲ್ಲ ದೇವರನ್ನೇ ನಾವು ಶರಣ ಹೋಗಬೇಕು ಅನ್ನುವ ತತ್ವವನ್ನು ದ್ರೌಪದಿ ದೇವಿ ನಮಗೆ ತಿಳಿಸಿಕೊಡ್ತಾಳೆ ಶ್ರೀ ಕೃಷ್ಣಾರ್ಪಣೆ